ಶಾರದಾ ಅಮ್ಮ ಶಾರದಾ ಎಂಜಿಎಂ ಏಜೆನ್ಸಿ ಫೋನ್ ಮಾಡಿ ಆ ಏರ್ ಕಂಡೀಷನ್ ರಿಪೇರಿ ಮಾಡ್ಸಮ್ಮ. ನಾನ್ 4 ಸರ್ತಿ ಫೋನ್ ಮಾಡಿದ್ದೀನಿ, ನನ್ ಮಾತು ಲೆಕ್ಕಕ್ಕೆ ಇಲ್ಲ. ಅವ್ರಿಗೆ ಇನ್ ಬಿಟ್ಟಿ ನಾ ಸಪ್ಲೈ ಮಾಡಿದ್ದಾರೆ, 2 ವರ್ಷ ಗ್ಯಾರಂಟಿ ಕೊಟ್ಟು ಹಣ ತಗೊಂಡಿಲ್ಲ, ಲೆಕ್ಕಕ್ಕೆ ಹಾಕಿಲ್ಲ. ಮಾಮಯ್ಯ ನೀವ್ ಸುಮ್ನಿರಿ, ನಾನ್ ದಬಾಯಿಸ್ತೀನಿ. ವೆರಿ ಗುಡ್, ನನ್ನ ಸೊಸಿಯಾಗಿ ಬರೋವಳಿಗೆ ಇರ್ಬೇಕಾದ ಅದು. ನಾನ್ ಬರ್ತೀನಿ ಸಾಯಂಕಾಲ, ಏರ್ಪೋರ್ಟ್ ಕಾರ್ ಕಳ್ಸ್ಬಿಡು, ನಾನು ಏನು ಫ್ಲೈಟ್ ವಾಪಸ್ ಬಂದ್ಬಿಡ್ತೀನಿ. ಟ್ಯಾಬ್ಲೆಟ್ಸ್ ತಗೊಂಡ್ರ? ಮರ್ತೆ ಬಿಟ್ಟೆ. ನೀವು ಸ್ವಲ್ಪನೂ ಗೊತ್ತಾಗಲ್ಲ, ಡಾಕ್ಟರ್ ಹೇಳಿಲ್ಲ ಎವ್ರಿ 2 hours ಒಂದೊಂದು ಟ್ಯಾಬ್ಲೆಟ್ ತಗೋಬೇಕು ಅಂತ. ಇನ್ನು ನೀವೇನ್ ಮಗುನ ಮಾಮಯ್ಯ? ನೋಡಮ್ಮ, ನೀನ್ ಈ ಮನೆಗೆ ಸೊಸೆಯಾಗಿ ಬರೋ ಒಂದು ಶಾಸ್ತ್ರ ಮುಗಿದು ಹೋಗ್ಬಿಡಲಿ, ಆಮೇಲೆ ನಾನು ನಿನ್ ಮಗುನೇ ಆಗ್ಬಿಡ್ತೀನಿ. ನಮ್ ಶಾರದಿಗೆ ಬೇರೆ ಮಗು ಹೋಗೋದೇ ಬೇಡ, ನೀವೇ ತೊಟ್ಟಲ್ಲಿ ಮಲ್ಕೊಂಡ್ಬಿಡಿ. ಅವಳು ಅಂತ ತೂಗ್ತಾ ಇರ್ತಾರೆ, ನೀವು ಅಂತ ಹೊಡ್ಕೋತಾ ಇರಿ. ನಾನ್ ನಿಮ್ ಅಜ್ಜಿ ಫೀಡಿಂಗ್ ಬಾಟ್ಲಿಗೆ ಹಾಳಾಕಿ ನಿಮ್ ಬಾಯಿ ತುರುಗ್ತೀನಿ. ಎಷ್ಟು ಆಸೆನೋ. ಎಲ್ರಿ ಬೆಳಿಗ್ಗೆ ನಾ ಕೇಳಿದ್ದು, ನನ್ನ ಜಾಕೊಂಡು ಹೊಟ್ಟೆ ಬಿಟ್ಟಲ್ಲ, ಕೊಡಿ ಕೊಡಿ. ಅಲ್ವೇ ಫಾರಿನ್ ಹೋಗಿ ಫಸ್ಟ್ ಕ್ಲಾಸ್ ಡಿಗ್ರಿ ತಗೊಂಡ್ಬರೋ ಅಂತ ಮಗನ್ ಕೊಟ್ಟಿದ್ದೀನಿ. ಆ ಮಗನ್ನೇ ಗೆದ್ದು ಈ ಮನೆ ಆಡುವಂತ ಸೊಸೆ ತರೋಕ್ಕೆ ಏರ್ಪಾಟ್ ಮಾಡಿದ್ದೀನಿ. ಈ ಮನೆಗೆ ಸೀತಾ ವಿಲಾಸ ಅಂತ ನಿನ್ನ ಹೆಸರನ್ನೇ ಇಟ್ಟಿದ್ದೀನಿ. ಹಾ ಇಟ್ಟಿದ್ದೀರಿ, ಕೊಟ್ಟಿದ್ದೀರಿ. ಈಗ ನಾನು ಕೇಳ್ತಿರೋದು ಅದನ್ನೆಲ್ಲ. ದುಡ್ಡು ಕೊಡಿ. ದುಡ್ಡು ದುಡ್ಡು ಯಾಕ್ಬೇಕೆ ನಿನ್ಗೆ? ಅಲ್ವೇ ನನಗೇನಾದ್ರೂ ಗೊತ್ತಿಲ್ಲದೆ ರೇಸ್ ಗೇಸ್ ಏನಾದ್ರು ಆಡ್ತಿದ್ಯಾನೆ? ಅಯ್ಯೋ ನಿಮ್ಗೇನ್ ಬಂತು, ಬಿಡ್ತೀನಿ. ಜನತಾ ಬಜಾರಲ್ಲಿ ಹೊಸ ತರ ಇಡ್ಲಿ ತಪ್ಪಲೆ ಬಂದಿದೆ, ಅದನ್ನ ತರಿಸ್ಬೇಕು. ಇಡ್ಲಿ ತಪ್ಪಲೆ ಅಲ್ವೇ, ಮನೇಲಿ 28 ಇದೆ. ನಿನಗೆ, ನಿನ್ ಮಗನಿಗೆ, ನಿನ್ ಮೊಮ್ಮಗನಿಗೆ, ನಿನ್ ಮರಿಮಗನಿಗೆ, ಎಲ್ರಿಗೂ ಸೊಸೆಯವ್ರು ಬಂದು ಬೇಯಿಸಿದ್ರು, ಸವಿದಷ್ಟು ಪಾತ್ರೆ ಇದೆ. ಇಡ್ಲಿ ತಪ್ಪಲೆ ಯಾಕೆ ಬೇಕೀಗ? ಇದ್ರೆ ಇರುತ್ತೆ ಶಾರದಾ. ಆ ಹೊಸ ತರ ಇಡ್ಲಿ ತಪ್ಪಲೆ ಯಾರ ಮನೆ ತರಿಸಿದ್ದಾರೆ ಹೇಳು? ಪರವಾಗಿಲ್ಲ, ಅವ್ರಿಗೆ ಗೊತ್ತಾಗಿ ಹೇಳೆ. ಅದೇ ಮಾಮಯ್ಯ, ಸಾಕ ಸೀನಪ್ಪನವರು, ಪುಂಜಿ ರಂಗಪ್ಪನವರು, ಮಳೆ ಹಳ್ಳಿ ಮುತ್ತೃಷ್ಣೇಗೌಡರು. ನನ್ನ ಮನೇಲಿ ಇಲ್ದಿದ್ರೆ ಹೇಗೆ? ಹೌದು ಮಾಮಯ್ಯ. ಸರಿ ಸರಿ ಸರಿ, ಈಗ ಎಷ್ಟು ಬೇಕೆ? ಒಂದ್ 500 ಕೊಡಿ. 500? ಒಂದ್ ಇಡ್ಲಿ ತಪ್ಪಲೆ 500 ರೂಪಾಯಿ? ನೀವು ಕೊಡಿ, ಲೆಕ್ಕ ಆಮೇಲೆ ಕೊಡ್ತೀನಿ. ಏನ್ ಕೊಟ್ಟೆ ನಾನು ಇಸ್ಕೊಂಡೆ. ಮಾಮಯ್ಯ ಫ್ಲೈಟ್ ಹೊತ್ತಾಗುತ್ತೆ. ಆಯ್ತಮ್ಮ ಆಯ್ತು, ಕೊಡ್ತೆ. ನೋಡಿ ಟ್ಯಾಬ್ಲೆಟ್ ಹಾಕಿದ್ದೀನಿ, ಮರಿ ತಗೊಳ್ಳಿ. ತಗೋತೀನಿ ತಗೋತೀನಿ. ಸಾಯಂಕಾಲ ಕಾಲ ಕಳ್ಸಲ? ನಾನು ಹೇಳಿದ್ದೀನಿ. ಅತ್ತೆ ಪರವಾಗಿಲ್ಲ ಕಣೆ, ಅತ್ತೆ ತಕ್ಕ ಸೊಸೆ. ಸಮಯದಲ್ಲಿ ಸುಡ್ಸೊಂಡೆ ಎಷ್ಟು ಚೆನ್ನಾಗಿ ಹೆಸರು ಕೇಳ್ಬಿಟ್ಟೆ. ಸಮಯದಲ್ಲಿ ನಮ್ಮ ಅತ್ತೆನ್ ಬಿಟ್ಕೊಡಕ್ಕಾಗತ್ತೆಯೇ? ಅಕ್ಕರಿ ಮೊನ್ನೇನು ಹೀಗ್ ಸುಳ್ಳು ಹೇಳಿ ದುಡ್ಡು ವಸೂಲ್ ಮಾಡಿದ್ರಿ, ಒಂದ್ ವಾರದ ಹಿಂದೆನು ಹೀಗೇನೆ ವಸೂಲ್ ಮಾಡಿದ್ರಿ. ತಿಂಗಳಿಗೆ ಕಡೆ ಪಕ್ಷ ಒಂದ್ 4 ಸಲವಾದ್ರು ಮಾವೇನು ಹೀಗ್ ಸುಳ್ಳು ಹೇಳಿ ಹೇಳಿ ದುಡ್ಡು ವಸೂಲ್ ಮಾಡ್ತಿರಲ್ಲ, ಇದ್ರ ಏನ್ ಮಾಡ್ತೀರಿ? ನಿಮ್ಗೆ ಗೊತ್ತಿಲ್ಲ ಕಣೆ, ಸಮಯ ಸಿಗ್ತಾ ಗಂಡಸರ ಹತ್ರ ಹೀಗ್ ದುಡ್ಡು ವಸೂಲ್ ಮಾಡ್ತಾನೆ ಇರ್ಬೇಕು. ಶಾರದ ಗರ್ತಿ ಬಚ್ಚಿತ್ತಿದ್ದು ಗಂಡನ ತಲೆ ಕಾಯುತ್ತೆ ಅಂತ ಹೇಳ್ತಾರೆ. ನಾಳೆ ನಿನ್ ಮದ್ವೆ ಆದ್ಮೇಲೆ ಗೋಪಿ ಹತ್ರ ನೀನು ಹೀಗೆ ವಸೂಲ್ ಮಾಡ್ಬೇಕು. ಇದೆಲ್ಲ ನನಗೆ ಅಂತ ತಿಳ್ಕೊಂಡಿದ್ದೀನಿ. ಅಲ್ಲ, ನಿನಗೆ ಈ ಮನೆ ಮುದ್ದು ಸಸ್ಯ ಆಗ್ಬಿಡಿದೆ. ನೋಡಿದ್ರ ನಿಮ್ ಮುದ್ದನ್ ಮಗಳನ್ನ ಮದ್ವೆ ಆದ್ಮೇಲಾದ್ರೆ ಅವ್ರ ಮನೇಲೇ ಇರ್ಬೇಕು, ಅವ್ರ ಸೇವೆನೆ ಮಾಡ್ಬೇಕು, ನ್ಯಾಯ. ಇವಾಗ್ಲೇ ಏನಂತದ್ದು? ನಮ್ ಶಾರಿ ಯಾವತ್ತಿದ್ರು ಆ ಮನೆ ಸ್ವತ್ತು. ವಾಸು ಅವಳಿನ್ನು ತೊಟ್ಟಲಲ್ಲಿದ್ದಾಗಲೇ ತನ್ನ ಮಗನಿಗೆ ಅಂತ ಹೆಸರಿಟ್ಟ. ಇನ್ ಸೀತಮ್ಮನು ಅವಳನ್ನ ತನ್ನ ಸೊಸೆನೆ ಅಂದ್ಕೊಂಡಿದ್ದಾಳೆ. ಕುತ್ಕೊಂಡು ಹೋಗ್ಲಿ ಬಿಡೆ, ಮುಖ್ಯವಾಗಿ ನಮ್ ಶಾರಿ ಸುಖದಲ್ಲೇ ನಮ್ ಸಂತೋಷ. ನಾನೇನಿಲ್ಲ ಅನ್ನೇನ್ರಿ. ಅಲ್ಲ, ಬೆಳಿಗ್ಗೆ ಹೋದ್ರೆ ರಾತ್ರಿ ಬರ್ತಾಳೆ, ಅಮ್ಮ ಮನೇಲಿ ಒಬ್ಳೆ ಇದ್ದಾಳೆ, ಅವಳಿಗೇನಾದ್ರು ಸಹಾಯ ಮಾಡೋಣಂತ ಜ್ಞಾನ ಇದೆಯಾ ಅವಳಿಗೆ? 3 ಹೊತ್ತು ತಾನಾಯ್ತು, ಅವ್ರ ಮನೆ ಆಯ್ತು. ಇದ್ದೇ ಇದೆ ನೀನ್ ಮಾಮೂಲಿ ಬಡಿಸೆ. ಹೌದು ಮಾಮೂಲಿನೇ ನಿಮ್ಗೆ. Hey!
ಮಧ್ಯಾಹ್ನ ಸರಿಯಾ ನಮ್ಮ ಮನೆ ಮೇಲೆ ಬಂದು ನೆಮ್ಮದಿಯಾಗಿ ಕುಂತು ತನ್ನ ತಿಂದೆ ಅಂತ ಮಾಡ್ತಾನಲ್ಲ ಅಯೋಗ್ಯ. ಇವತ್ತೇ ಏರ್ಲೈನ್ಸ್ ಆಫೀಸ್ ಅಗ್ದ ಬರೀತೀನಿ, ಮರ್ಯಾದೆ ನಿಮ್ ರೂಟ್ ಬದಲಾಯಿಸ್ತೀರೋ ಇಲ್ಲ ನಾನ್ ನನ್ನ ಹೆಂಡತಿನ ಡೈವರ್ಸ್ ಮಾಡ್ಲು ಅಂತ. ಅದೇನು ರೀ ಜುಯಿ ಅಂತ ಅದ್ರ ಶಬ್ದ ಕೇಳ್ತಿದ್ದ ಹಾಗೆ ನಾನು ಅದ್ರ ಜೊತೆಗೆ ಅಂತ ಹಾರ್ಬಿಡೋಣ ಅನ್ಸುತ್ತೆ ರೀ. ಲೇ 1,000 ರೂಪಾಯಿ ಖರ್ಚಾದ್ರೂ ಚಿಂತೆ ಇಲ್ಲ ಕಣೆ, ನಿನ್ನ ಒಂದ್ಸಾರ್ತಿ ಕರ್ಕೊಂಡು ಹೋಗ ಏರೋಪ್ಲೇನ್ ಕುಕ್ ಆಗ್ತೇನೆ, ಆಗ್ಲಾದ್ರೂ ನಿನ್ಗೆ ಹುಚ್ಚು ಬಿಡ್ತೇನೆ ನೋಡೋಣ. ನೀವು ನನ್ ಜೊತೆಲಿ ಬರ್ತೀರಾ ತಾನೆ? ಯಾಕೆ ಅಕಸ್ಮಾತ್ ಏರೋಪ್ಲೇನು ಧಡಕ್ ಅಂತ ಕೆಳಗ್ ಬಿದ್ದು ನನ್ಗೇನಾರು ಆದ್ರೆ ನಾನ್ ನೋಡ್ಕೊಳ್ಳೋರು ಯಾರು? ಬಂಕೆ ಕೆಳಗ್ ಬಿದ್ರೆ ನಾನು ನೀನು ಎಲ್ಲ ಒಟ್ಟಿಗೆ, ಅದೇನ್ ಬಸ್ ಆಕ್ಸಿಡೆಂಟ್? ನಡಿ ಬಡಿ. ಹಲೋ ದೊಡ್ಡ ಬುದ್ಧಿಯವ್ರ ಮನೆಗಿಲ್ಲ, ಯಾರು ಬೇಕಾಗಿತ್ತು? ದೊಡ್ಡ ಬುದ್ಧಿಯವ್ರೆ ಕಣೋ. ಅದೇ ಹೇಳ್ತಾ ಇದ್ದೀನಿ, ದೊಡ್ಡ ಬುದ್ಧಿಯವ್ರ ಮನೆಯಾಗಿಲ್ಲ ಅಂತ. ಲೇ ಮುಟ್ಟಾಳ, ದೊಡ್ಡ ಬುದ್ಧಿಯವ್ರೆ ಕಣೋ ಮಾತಾಡ್ತಾ ಇರೋದು. ಬುದ್ಧಿ ಬುದ್ಧಿ ಶಾರದವ್ರು ಕರೆಯೋ? ಕೇಳ್ತೀನಿ ಬುದ್ಧಿ. ಶಾರದವ ದೊಡ್ಡ ಬುದ್ಧಿಯವರ ಫ್ಯಾಕ್ಟ್ರಿಯಿಂದ ಫೋನ್ ಮಾಡವ್ರೆ. ಏನ್ ಮಾಮಯ್ಯ? ಸರಿ ಮಾಮಯ್ಯ. ಹರ್ದವ ಏನ್ ರವಾದಿ ಸುದ್ದಿ? ಇದ್ಯಾಕೆ ರಾಜಿ ನೀರಾಗಿ ಹರಿದೊಂಟು ಇದ್ದೀರಿ? ಅದೇನು ಹೇಳ್ರವ? ಏನ್ ಶಾರದ? ಅಯ್ಯೋ ಶಾರದ ಎಲ್ಲಮ್ಮ. ಅಯ್ಯೋ ಶಾರದ ಏನೇ ಶಾರದ ಏನಮ್ಮ? ಅಮೆರಿಕಾದಿಂದ ಅಲ್ಲ ಹೊರಟಿದ್ದಾರಂತೆ, ನಾಡಿ ಬೊಂಬಾಯಿ ಬರ್ತಾರಂತೆ. ಅದನ್ನೇ ಮಮ್ಮಿಯ ಫೋನಲ್ಲಿ ಹೇಳಿದ್ದು. ಅಪ್ಪ 3 ವರ್ಷದಿಂದ ನನ್ನ ಮಗನ ಎಷ್ಟೊತ್ತು ಕಂಡೇನೋ ಅಂತ ಹಂಬಿಸ್ತಾ ಇದೆ. ಏನೇ ಶಾರದ 3 ವರ್ಷದಿಂದ ನನ್ನ ಮಗನ ಬಗ್ಗೆ ನೀವ್ ಏನ್ ಯೋಚನೆ ಮಾಡ್ತಿದ್ದೆ? ನನ್ಗೊತ್ತು ಏನೇನೋ ಯೋಚನೆ ಮಾಡ್ತಿದ್ದಲ್ಲ ಶಾರದ. ನಾನು ನೀನು ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಒಟ್ಟಿಗೆ ವಿಮಾನದಲ್ಲೇ ಬೊಂಬಾಯಿಗೆ ಹೋಗಿ ನನ್ಗೊತ್ತಿನ ಕರ್ಕೊಂಡ್ ಬೇಡ. ನಾನು ಇಬ್ಬಂದಾಗೆ ನೀನ್ಯಾಕೋ ನಂಗೆ ಸೀಟ್ ಬಡಕಣ್ರವ, ಸ್ಟ್ಯಾಂಡಿಂಗ್ ಅಲ್ಲೇ ಬರ್ತೀನಿ. ಅಲ್ಲಿ ಬರೀ ಎಲ್ಲ ಸಿಟ್ಟಿಗೆ ಸ್ಟ್ಯಾಂಡಿಂಗ್ ಇಲ್ಲ, ನೀನು ಬರುವಂತೆ ಹಂಗಾದ್ರೆ ಕೋಲ್ಕು ಗೊತ್ತಿ ಎದ್ದು ಮೇಲ್ಕೋಟೆ ಹಚ್ಚಿ ಪಂಚೆ ಉಟ್ಕೊಂಡು ರೇಷ್ಮೆ ಅಂಗಿ ತೊಟ್ಕೊಂಡು ಗಿರ್ಕಿ ಚಡ ಮಿಡಂಡು ಇಂತ ಮುಂಚೆನೆ ವಿಮಾನ ಚೇಸಿ ಬಿಟ್ಟೋಯ್ತೀನಿ. ಮುಂಚೆನೆ ಯಾಕೋ? ನಾನು ಹೋಗ್ತಿದ್ರೆ ವಿಮಾನ ಇತ್ತ. Your kind attention, please. Transworld Airlines announces the arrival of flight number 102 from New York to Bombay via London, Paris, Rome, and Beirut. I repeat, Transworld Airlines announces the arrival of flight number 102 from New York to Bombay via London, Paris, Rome, and Beirut. ನನ್ ಶಾರದೆ ಯಾವತ್ತ ಈ ಮನೆಗೆ ಸೊಸೆಯಾಗಿ ಬರ್ತಾಳೋ ಅಂತ ನಿಮಗಿಂತ ನಮಗ ಅರ್ಥ ಹೆಚ್ಚು ಲಕ್ಷ್ಮಮ್ಮ. ನನ್ನ ಮಗಳು ನಿಮ್ ಮನೆಗೆ ಹೊರತಾಗಿ ಬರ್ಬೇಕು ಸೀತಮ್ಮ, ಮದ್ವೆ ಅಂತ ಒಂದ್ ಶಾಸ್ತ್ರ ಆಗ್ಬೇಕು ಅಷ್ಟೇ. ಗೋವಿಂದು ನಮ್ಮಿಬ್ಬರು ಮನೆಯಲ್ಲಿ ಮದುವೆ ನಡೆಯುವ ಚಾನ್ಸ್ ನಿನಗಿರೋದು ಒಂದೇ ಸಲ, ನನಗಿರೋದು ಒಂದೇ ಸಲ. ಇನ್ನು ನಹಿಯನ್ನು ಹಾಗೆ ಮದುವೆ ಮಾಡಿಸ್ಬಿಡೋಣಂತೆ. ಅರಿಯ ನೋಡ್ದವ್ರು ಇನ್ನು ನಹಿ ಅನ್ನೋಷ್ಟು ವೈಭವವಾಗಿ ನನ್ನ ಮಗಳು ಮದುವೆ ಮಾಡೋದಕ್ಕೆ ನಾನೇ ನಿನ್ನ ಶ್ರೀಮಂತನೇನೆ. ತೆಗೆಯೋ ಏನ್ ಮಾತಾಡ್ತಾ ಇದೆಯೋ? ಅಲ್ವೋ ನನ್ನ ನಿನ್ನ ಸ್ನೇಹ ಶ್ರೀಮಂತಿಕೆ ಮೇಲೆ ಇದೆಯಾ? ನನ್ನ ನಿನ್ನ ಹೀಗ್ತನ ಶ್ರೀಮಂತಿಕೆ ನೋಡ ಆಗ್ತಾ ಇದೆಯಾ? ಯಾರ ಮದುವೆನೋ? ನಮ್ಮ ಮಕ್ಕಳ ಮದುವೆ ಅಲ್ವೇನೋ? ಗೋಪಿ
ನಾಳೆ ಸಂಜೆ ನಿನಗೋಸ್ಕರ ನಮ್ಮ ಮನೆಯಲ್ಲಿ ಸಣ್ಣದಾಗಿ ಡಿನ್ನರ್ ಅರೇಂಜ್ ಮಾಡಿದ್ದೇವೆ. ನನ್ನ ಕೆಲವು ಫ್ರೆಂಡ್ಸ್ ಬರ್ತಾ ಇದ್ದಾರೆ, ನಾಳೆ 8 ಗಂಟೆಗೆ ಬಂದ್ಬಿಡ್ಬೇಕಪ್ಪ. ಐ ಟ್ರೈ ಬನ್ನಿ ಮತ್ತು ಬರ್ತಾನೆ ಬರ್ತಾನೆ. ಏನಪ್ಪ ಬರ್ತೀನಿ ಬರ್ತೀನಿ. ಏನು ನಿನ್ನ ಮಗ ಫಾರಿನ್ ಹೋಗ್ ಬಂದ ಮೇಲೆ ಬಿಗಿ ಆಗ್ಬಿಟ್ನಲ್ಲೋ? ಏನಿಲ್ಲ ಅಳಿಯ ಆಗೋನು, ಮಾವನ ಹತ್ರ ಸ್ವಲ್ಪ ಬಿಗಿ. ಓಹೋ, ಅಳಿಯ ಮಾವನಿಗೆ ಬಿಗಿ? ಏನ್ ಕಾಲ ಬಂದೋಯ್ತಪ್ಪ. ವಾಸಪ್ಪ, ನಾನ್ ಮ್ಯಾಸ್ಟ್ರೇಟ್ ಆಗಿದ್ದಾಗ ಟೈಮು ಅಂದ್ರೆ ಟೈಮ್ ಅಪ್ಪ. ಈಗ ನಿನ್ನ ಮಗ ಟೈಮ್ ಕೀಪ್ ಅಪ್ ಮಾಡ್ತಿದ್ದಾನಲ್ಲ, ಹಾಗೆ 8 ಉಂದ 9 ಆಯ್ತು, ಇನ್ನೂ ಒಂದ್ ಪತ್ತೆ ಇಲ್ಲ. ತಗೊಳೆ, ಗಲಾಟೆ ಮಾಡ್ಬೇಡ. ಏನಮ್ಮ ಶಾರದ, ಮಗುನ ಎತ್ಕೊಳಕ್ ಅಷ್ಟೊಂದು ಆಸೆನೆ? ಮದ್ವೆ ಆಗ್ಲಿ. ತಾಳು ತಾಳು ದಿನ ಬಂತು, ಮದ್ವೆ ಆದ ಹಾಗೆ. ಏನ್ ಪಾರ್ವತಿ, ಎಲ್ಲಿ ಮಕ್ಕಳನ್ನೆಲ್ಲ ಮನೇಲಿ ಬಿಟ್ಬಿಟ್ಟು ಬಂದ್ಯಾ? ಪಾಪ, ಬೇಗ ಹೋಗ್ಬೇಕಿನ. ಗೋವಿಂದಯ್ಯ, ಗೋವಿಂದಯ್ಯ, ಬಂದೇ ಬಂದೇ. ವಾಸು, ಟೈಮು ಕರೆಕ್ಟ್ ಆಗಿ ಇದೆ. ಬಂದ್ಬಿಡ್ತಾನೆ, ಇನ್ನೇ ಬಂದ್ಬಿಡ್ತಾನೆ. ನಾವಾದ್ರೆ ಪರವಾಗಿಲ್ಲಯ್ಯ, ಒಳಗಡೆ ಹೆಂಗಸರು ಮಕ್ಕಳು ಹಸ್ಕೊಂಡಿದ್ದಾರೆ, ಹಿರಿಯರು ಕಾದಿದ್ದಾರೆ, ಇನ್ನೊಂದು ನಗರ ಏನ್ ಪತ್ತೆನೇ ಇಲ್ಲ. ಪ್ರಮಾಣ ಆಗ್ಲು ಗೋವಿಂದ, ಮುಡುಕರು ಹೊಟ್ಟೆನು ಮಕ್ಕಳ ತಟ್ಟೆನು ಕಾಯಿಸೋದು ಸರಿಯಲ್ಲ. ಕೇಳಿಸ್ತೇನೋ? ಸರಿ, ಹಾಗಾದ್ರೆ ಎಲ್ಲ ಹೆಚ್ಚಿಸ್ಬಿಡು, ನಾವೆಲ್ಲ ಊಟ ಮಾಡೋಣ. ಕೇಳಿದ್ರ ರಾಮಯ್ಯನವ್ರೆ, ಅಪ್ಪ ಇವನೇನೋ ಸಲೀಸಾಗಿ ಹೇಳ್ಬಿಡ್ತಾನೆ, ನಾಳೆ ಮಾವ ಆಗು ನಾನು, ನನ್ನ ಮರ್ಯಾದೆ ಅವನ ದೃಷ್ಟಿಲಿ ಏನಾಗಬೇಕು. 10 ನಿಮಿಷ ಕಾಯೋಣ, ಸ್ವಲ್ಪ ಕಾಫಿ ಗೀತೆ ಏನಾದ್ರು ಮಾಡಿಸ್ತೀನಿ. ಊರ್ದ ಹೊತ್ತಲ್ಲಿ ಕಾಫಿನೇ, ಊರ್ದ ಹೊತ್ತಲ್ಲಿ ಕಾಫಿನೇ. ಸೀತಮ್ಮ, ನಾನ ಅಡಿಗೆ ಎಲ್ಲ ಆರೋಗ್ತಾ ಇದೆ, ಎಲ್ಲರೂ ಕಾಯ್ಕೊಂಡಿದ್ದಾರೆ. ನಿಮ್ ಮಗ ಇನ್ನು ಬರ್ಲಿ ಇಲ್ವಲ್ಲ ರೀ? ಅಲ್ಲ ಲಕ್ಷ್ಮಮ್ಮ, ನನ್ ಮಗ ಈಗ ತಾನೇ ಫಾರಿನ್ ಇಂದ ಬಂದಾನೆ. ಅವ್ನ ಸಲಹಿಸ್ತಾರಲ್ಲ, ಎಲ್ಲ ದಾರಿಲಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಯಾರಾದ್ರೂ ಗರ್ಲ್ ಫ್ರೆಂಡು ಗಟ್ಟೆ ಹಿಡ್ಕೊಂಡಿರ್ತಾರೆ. ಬಿಡ್ತು ನೋಡಿ, ನಮ್ ಸಲುವಾಗಿ ಅಲ್ದೇ ಇದ್ರು ಇವಳ ಸಲುವಾಗಿ ಖಂಡಿತ ಬಂದೇ ಬರ್ತಾನೆ. ಬುದ್ಧಿ ಏನು ಮಲ್ಲ, ಚಿಕ್ಕ ಬುದ್ಧಿಯವರು ಫೋನ್ ನಾಗ ಹೇಳಿದ್ರು ಅವ್ರನ್ನ ಊಟಕ್ಕೆ ಕಾಯ್ಬೇಡವಂತೆ, ಅವ್ರಿಗೆ ಬರಕಿಲ್ಲಂತೆ. ಮಾವ ಹೇಳಿ, ಎಲ್ಲ ಊಟ ಮಾಡೋಣ. ಗೋಪಿ, ವಿದ್ಯೆ ಕಲಿತಷ್ಟು ವಿನಯ ಹೆಚ್ಚಬೇಕು, ಮಾತಾಡ್ಬಿಡೋದಷ್ಟೇ ದೊಡ್ಡದಲ್ಲ, ನೋಡಿದ ಹಾಗೆ ನಡ್ಕೊಳ್ಳೋದು ದೊಡ್ಡತನ. ಏನೋ ಗೋಪಿ, ನಾನೆಲ್ಲರೂ ಎಷ್ಟೊತ್ತು ಕಾಯಿಸ್ಬಿಟ್ಟೆ, ನೀ ಬರ್ಲಿಲ್ಲ ಅಂತ ಶಾರದೆ ಊಟನೇ ಮಾಡ್ಲಿಲ್ಲ. ಬಂದಿರೋರ ಎದುರಿಗೆ ನಾ ತಲೆ ತಗ್ಸೋ ಹಾಗಾಯ್ತು. ಅವಳಪ್ಪ ಅಮ್ಮ ಇಷ್ಟು ನಂಬಿಕೊಂಡ್ರೆ ಗೊತ್ತೇನೋ? ಏನ್ ಮಾಡೋದಮ್ಮ, ನಾನು ಫ್ರೆಂಡ್ಸ್ ಮಧ್ಯೆ ಸಿಗಾಕೊಂಡ್ಬಿಟ್ಟೆ, ಅವರು ನೀನ್ ಅಮೆರಿಕಾದಲ್ಲಿ ಹೇಗಿದ್ದೆ ಏನ್ ಮಾಡಿದೆ ಹೇಳು ಅಂತ ಏನ್ ಮಾಡಿದ್ರು ಬಿಡ್ಲೇ ಇಲ್ಲಮ್ಮ. ಸರಿ ಸರಿ, ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂತ ಗೋವಿಂದು ಕೇಳ್ತಾ ಇದ್ದಾನೆ, ಏನ್ ಹೇಳಿ? ಹೇಳೋ, ನನ್ ಶಾರದೇನ ಆದಷ್ಟು ಬೇಗ ಈ ಮನೆ ತುಂಬಿಸ್ಕೋಬೇಕು ಅಂತ ನನಗೂ ಆತ್ರ ಕಣೋ. ಇನ್ನೂ ಬಂದ್ 15 ದಿನ ಆಗಿಲ್ಲ, ಮಾತೆತ್ತಿದ್ರೆ ಮದುವೆ ಮದುವೆ ಅಂತ ಯಾಕಮ್ಮ ಅವಸರ ಪಡ್ತೀರಿ? ಅಂದ್ರೆ ಅಮ್ಮ, ಶಾರದೆಗೆ ಇನ್ನೂ ನನ್ ಮೇಲೆ ಪ್ರೀತಿ ಇದೆ ಅಂತ ಗೊತ್ತಾದ್ಮೇಲೆ ತಾನೆ ಆ ಮಾತು? ಶಾರದೆ ನಿನ್ನ ಎಷ್ಟು ಪ್ರೀತಿಸ್ತಾಳೆ ಪೂಜಿಸ್ತಾಳೆ ಅಂತ ನಿನಗೂ ಗೊತ್ತು ನಮಗೂ ಗೊತ್ತು. ಈ ಅನುಮಾನ ಈಗ ನಿಂತಲೇ ತುಂಬಿದವರು ನೋಡೋ, ಈ ಮದ್ವೆ 3 ವರ್ಷಕ್ಕೆ ಮೊದ್ಲೇ ಆಗ್ಬೇಕಂತು.
ಇನ್ನೂ ನಿಧಾನ ಮಾಡಿ, ಎಲ್ಲ ಮನಸ್ಸು ನೋಯಿಸೋಕ್ಕಾಗಲ್ಲ. ಅಮ್ಮ, ಮದುವೆ ನನ್ನ ಸ್ವಂತ ವಿಷಯ, ಯೋಚನೆ ಮಾಡೋದಕ್ಕೆ ಸ್ವಲ್ಪ ಅವಕಾಶ ಕೊಡಿ. ನಮಸ್ಕಾರ ಮಿಸ್ಟರ್ ಗೋಂದೆ. ಅಪ್ಪ ಒಳಗಡೆ ಇದ್ದಾರೆ, ಹೋಗಿ. ಗೋಪಿ, ನಿಮ್ಮನ್ನ ಹೆಸರಿದು ನೋಡಿ. ವಾಸು, ವಾಸು, ಏನಯ್ಯ ವಾಸು, ನನ್ನನ್ನು ಯಾವಾಗ ಕಂಡ್ರು ವಿಶ್ವಾಸದಿಂದ ನಿನ್ ಮಗ ಮಾವ ಮಾವಯ್ಯ ಅಂತಿದ್ದವನು ಇವತ್ ಏಕದಂ ಮಿಸ್ಟರ್ ಗೋವಿಂದಯ್ಯ ಅಂದ್ಬಿಟ್ನಲ್ಲಯ್ಯ. 3 ವರ್ಷ ಪರದೇಶದಲ್ಲೇ ಇದ್ ಬಂದವನು, ಪರಭಾಷೆಯೇ ಮಾತನಾಡ್ತಿದ್ದವನು, ಅಭ್ಯಾಸ ತಪ್ಪು ಹೋಗ್ಬಿಟ್ಟಿದೆ. ನೀವೇನು ಅದಕ್ಕೆಲ್ಲ ಬೇಜಾರ ಪಡ್ಕೋಬೇಡಯ್ಯ. ಹೆಂಗಿತ್ತು ನಾವು ಬೇಜಾರ್ ಮಾಡ್ಕೊಳಕಾಗುತ್ತೆ ಸೀತಮ್ಮ, ಅವನು ಬರೋದೇ ತಡ, ಫ್ಯಾಕ್ಟ್ರಿ ಕೆಲಸನೆಲ್ಲ ಅವನ ತಲೆಗೆ ಹಚ್ಚಿಬಿಟ್ಟಿದ್ದಾನೆ. ಏನ್ ಯೋಚನೆ ಮಾಡ್ತಿದ್ನೋ ಏನೋ. ಹೋಗ್ಲಿ, ಮದುವೆ ಮಾತಿಗೆ ಏನನ್ನಯ್ಯ ನಿನ್ನ ಮಗ ಗೋವಿಂದ. ಗೋಪಿ, ಯಾಕೋ ಏನೋ ಮದುವೆ ವಿಷಯದಲ್ಲಿ ನೀನು ಅಷ್ಟೊಂದು ಮನಸ್ಸು ಕೊಡ್ತಾ ಇಲ್ಲ. ಏನ್ ಜೋರ್ ಹೋಗಿದ್ದು, ಇದನ್ನ 4 ದಿನ ತಡಿ. ಏನ್ ಮಾತು ಅಂತ ಆಡ್ತೀಯ, ನನಗೆ ತಿಳಿದವರೆಲ್ಲ ಗೋಪಿ ಬಂದಾಯ್ತು, ನಿನ್ ಮಗಳ ಮದುವೆ ಯಾವಾಗ ಯಾವಾಗ ಅಂತ 100 ಪ್ರಶ್ನೆ ಕೇಳ್ತಾರಲ್ಲ, ಅವ್ರಿಗೆಲ್ಲ ಏನ್ ಉತ್ತರ ಹೇಳಿ? ಹೀಗೆ ನಾಳೆ ನಾಳಿದ್ದು ಅಂತ ಹೇಳಿ ಹೇಳಿ ನಮ್ಗೂ ರೋಸಾಗಿದೆ ಸೀತಮ್ಮ. ಅವನ ಹೂವನ್ನವರೆಗೂ ಸ್ವಲ್ಪ ತಡಿಯೋ. ತೆಗೆಯ, ಈ ಶ್ರೀಮಂತಿಗೆ ಬುದ್ಧಿನೇ ಇಷ್ಟು. ಫಾರಿನ್ ಹೋಗಕ್ ಮೊದ್ಲು ಶಾರದಾ ಶಾರದಾ ಅಂತ ಅವನಿಂದೇ ಸುತ್ತಿದ್ದವನು, ವಾಪಸ್ ಬಂದ್ಮೇಲೆ ನಮ್ಮ ಮನೆ ಕಡೆ ಒಂದ್ಸತಿ ಆದ್ರೂ ಎನಕ್ ನೋಡದ? ದಿನ ಒಪ್ಕೊಂಡಿದ್ದೊಂದ್ ಚಕ್ಕರ್ ಹಾಕಿದಾನೆ. ಇದರ ಅರ್ಥ ಏನು? ಈ ಯಾಕೆ ಹೀಗ್ ಮಾಡ್ತೀರ ನೀವು? ನನ್ನ ಮಗಳೇನು ಕುಂಟಿ ಅಲ್ಲ, ಕುರೂಪಿ ಅಲ್ಲ. ನಮ್ ಶಾರದಾ ಗೋಪಿನೇ ಮೆಚ್ಕೊಂಡಿದ್ದಾಳೆ, ಅವನ್ನೇ ಗಂಡ ಅಂತ ನಂಬ್ಕೊಂಡಿದ್ದಾಳೆ. ಈ ವಿಷಯನ ಇವತ್ತು ನಾಳೆ ಅಂತ ಹೇಳುದು ನನ್ನ ನಿನ್ನ ಸ್ನೇಹ ಮುರಿದು ಹೋಗೋದು ಬೇಡ. ನಿನ್ ಮಗನ ಕೇಳ್ಬಿಟ್ಟು ಉಂಟು ಅಥವಾ ಇಲ್ಲ ಯಾವ್ದಾದ್ರೂ ಒಂದು ಹೇಳ್ಬಿಡು. ಗೋಪಿ, ಏನ್ ಶಾರದಾ ಫ್ಯಾಕ್ಟ್ರಿ ಯಾಕೆ ಬಂದೆ? ನಿಮ್ಮ ನೋಡ್ಬೇಕಾಗಿತ್ತು, ಬಂದೆ. ಫ್ಯಾಕ್ಟ್ರಿ ಅವರು ನಿನ್ ನೋಡಿದ್ರೆ ಏನ್ ತಿಳ್ಕೊತಾರೆ? ಫ್ಯಾಕ್ಟ್ರಿಗೆ ನಾನೇನ್ ಹೊಸಬಳಲ್ವಲ್ಲ. ಏನ್ ಸಮಾಚಾರ? ನಿಮ್ ಹತ್ರ ಮಾತಾಡ್ಬೇಕಾಗಿತ್ತು. ಏನ್? ಬನ್ನಿ ಹೋಗೋಣ. ಎಲ್ಲಿಗೆ? ಹೇಳ್ತೀನಿ ಬನ್ನಿ. ನಡೀರಿ. ಫಾರಿಂಗ್ ಹೋಗ್ಕಿಂತ ಮುಂಚೆ ನಾವಿಬ್ರೇ ಇಲ್ಲಿ ಬಂದಿದ್ದು, ಪ್ರಪಂಚನೇ ಮರ್ತು ಸುತ್ತಾಡಿದ್ದು, ಓಡಾಡಿದ್ದು ಎಲ್ಲ ಜ್ಞಾಪಕ ಇದೆ ಅಲ್ಲ? ಗೋಪಿ, ಇವನ್ನ ಇಂಡೈರೆಕ್ಟ್ ಆಗಿ ಗೋಳಿಕೊಂಡ್ರೆ ಇವಳೇನ್ ಮಾಡ್ತಾಳೆ ನೋಡೋಣ ಅಂತ ಪರೀಕ್ಷೆ ಮಾಡ್ತಿದ್ದೀರಲ್ಲ? ಮಾಡಿ ಮಾಡಿ. ಅವತ್ ನಾವಿಲ್ಲಿ ಬಂದಾಗ ನೀವು, ಏ ಶಾರಿ, ನಿಮ್ ಪೇಟೆಂಟ್ ಹಾಡೊಂದಿದ್ಯಲ್ಲ ಪ್ರೇಮ ಪ್ರೇಮ ಅಂತ, ಅದನ್ ಮನೆಯಲ್ಲಿ ಸದಾ ಗುಣಕ್ತಿರ್ತೀಯಲ್ಲ, ಇಲ್ಲಿ ಈಗ ಅದನ್ನ ಗಟ್ಟಿಯಾಗಿ ಹೇಳು ಅಂತ ನೀವು ಬಲವಂತ ಮಾಡಿದ್ದು. ನಾನು ಅದನ್ನ ಅನುಭವಿಸಾಡಿದ್ದು.
ಎಷ್ಟೋ ಕಡೆ ಸುತ್ತಾಡಿದೀವಿ, ಮಾತಾಡಿದೀವಿ, ಸುತ್ತಾಡ್ತಾ ಒಬ್ರಿಗೊಬ್ರು ಕೈ ಕೈ ಹಿಡ್ಕೊಂಡು ಓಡಾಡಿದೀವಿ. ಎಷ್ಟೋ ಸಲ ನೀವು ನನ್ ಕೆನ್ನೆ ಚುಟ್ಟಿ ಕೊಳಿಕೊಂಡಿದ್ದೀರಿ. ನನ್ ಮನಸ್ಸು ಬಂದಾಗ ಬಲವಂತವಾಗಿ ಅಪ್ಪಿಕೊಂಡು
ಏಷಾರಿ, ನನ್ನ ಮೇಲೆ ನಿನಗಿಷ್ಟ ಇಲ್ವೇನೆ ಅಂತ ಕಿವಿ ಹಿಂಡಿ ನೀಕ್ಷಿದ್ದೀರಿ. ಆದ್ರೂ ನಾನು ಯಾವತ್ತೂ ನಿಮ್ ಜೊತೆ ಮಿತಿಮೀರಿ ನಡ್ಕೊಂಡಿಲ್ಲ. ಆ ಫ್ರೆಂಡ್ಶಿಪ್ ನೇ ದೊಡ್ಡದು ಮಾಡ್ಕೊಂಡು ನೀನ್ ನಿನ್ ಲೈಫ್ ಹಾಳು ಮಾಡ್ಕೋಬೇಡ ಪ್ಲೀಸ್. ನೋಡು ಶಾರದಾ, ನನ್ನ ಮರೆತು ಬಿಡು. ಯಾರನ್ನಾದ್ರೂ ಮದುವೆ ಮಾಡಿಕೊಂಡು ನೀನ್ ಹಾಯಾಗಿರು. ತುಂಬಾ ಥ್ಯಾಂಕ್ಸ್ ಗೋಪಿ. ಗೋಪಿ, ಹೆಂಡತಿ ಹೆಸರೇನು? ಎಲಿಸಾ. ಎಲಿಸಾ, ಎಲಿಸಾ. ಅಲ್ಲ, ಮದುವೆ ಮಾಡ್ಕೊಂಡವರು ಹೆಂಡತಿನ ಇದ್ ಜೊತೆಲಿ ಕರ್ಕೊಂಡು ಬರ್ಲಿಲ್ಲ. ಬೇಗ ಕರ್ಸ್ಕೊಂಬಿಡಿ ಗೋಪಿ. ಅಲ್ಲಿ ಹೋಗಿ ಶಾರದನ್ ಮರ್ತ ಹಾಗೆ, ಇಲ್ಲಿ ಬಂದು ಎಲಿಸನ್ ಮರ್ತ್ ಬಿಡ್ಬೇಡಿ. ಎಲಿಸಣ್ಣ, ಇಲ್ಲಿ ಕರ್ಸ್ಕೊಳಕ್ ನನಗೆ ಧೈರ್ಯನೇ ಬರ್ತಾ ಇಲ್ಲ. ಶಾರದ ಅಪ್ಪ ಅಮ್ಮ ನಂಬದವಳಿಗೆ ಮೋಸ ಮಾಡೋ ಧೈರ್ಯ ಇದೆ. ಅದೇ ರೀತಿ ಮದುವೆ ಮಾಡ್ಕೊಂಡವಳನ್ನ ಮನೆ ಕರ್ಸ್ಕೊಳಕ್ ಧೈರ್ಯ ಇಲ್ವೇ? ನಡೀರಿ ಹೋಗೋಣ. ತುಂಬಾ ಥ್ಯಾಂಕ್ಸ್ ಗೋಪಿ, ಬಾಯ್. ಏನಿ ಶಾರಿ, ಅವ್ರನ್ನ ಒಳಗ್ ಕರೀದೆ ಹಾಗೆ ಕಳಿಸ್ಬಿಡೋದೇನೆ? ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಟೋದ್ರಮ್ಮ. ಶಾರದಾ, ಏನಾಯ್ತಮ್ಮ ನಿನ್ ರಾಯಭಾರ? ಏನೇ ಏನಂದ್ರು ಮದ್ವೆ ಮಾತ್ಕೆ ಒಪ್ಕೊಂಡ್ರು ತಾನೆ? ಅಲ್ಲಮ್ಮ, ಮದ್ವೆ ಯಾವಾಗ ಅಂತ ನಾನೇ ಹೇಗಮ್ಮ ಕೇಳಿ? ನೀನೇ ಕೇಳ್ತೀನಿ ಅಂತ ಒಪ್ಕೊಂಡೆ, ಈಗ ಜೊತೆಲ್ ಬೇರೆ ಹೋಗಿದ್ ಬಂದೆ. ಜೊತೆಲ್ ಮೊದ್ಲು ಹೋಗ್ತಿದ್ನಲ್ಲಪ್ಪ, ಹಾಗೆ ಈಗ್ಲೂ ಹೋದೆ, ಸುತ್ತಾಡ್ಕೊಂಡ್ ಬಂದೆ. ನೀನ್ ಅವನ್ ಜೊತೆ ಸುತ್ತಾ ಇರು, ಸುತ್ತಮುತ್ತಲವರು ನಮ್ಮನ್ನ ಆಡ್ಕೊಂಡ್ ನಗ್ತಾ ಇರ್ಲಿ. ಇಲ್ ನೋಡಿ ಲಕ್ಷ್ಮಿ, ಇನ್ ನೋಡೋದು ಕೇಳೋದು ಯಾವುದು ಬಾಕಿ ಇಲ್ಲ. ಬಿರುಕ್ ಬಿಟ್ ದೋಣಿ ಯಾವತ್ತೂ ದಡ ಮುಟ್ಸೋಲ್ಲ. ಹಾಗೆ ನೋಡೋಣ ನೋಡೋಣ ಅಂತ ನುಡಿಯೋ ನಾಲಿಗೆ ಇದೆಯಲ್ಲ, ಅದ್ ಯಾವತ್ತು ಕೊಟ್ಟ ಮಾತನ್ನು ಉಳಿಸ್ಕೊಳಲ್ಲ. ಹೌದಪ್ಪ, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿಲ್ಲ. ಏನಂದ್ರೆ ಹಿಟ್ಟಿಗಿದ್ದಾಗಿದ್ದಲ್ಲಿ ಪ್ರಯಾಣ ಅದೇನಂತ ನನಗೆ ಹೇಳಬಾರ್ದೆ. ಸೀತಾ, ನಿನ್ ಸೊಸೇನಾ? ಹೋಗ್ತಾ ಇದ್ದೀಯೇ? ಅಯ್ಯೋ, ನಿಮ್ಗೇನು ಹುಚ್ಚಿಗೆ ಚಿಡಿತಾ? ನಮ್ ಶಾರದೆ ಯಾವ್ದ್ರಿ ಡೆಲ್ಲಿ ಹೋದ್ಲು? ನಾನು ನೀನು ಒಪ್ಪಿರೋ ಸೊಸೆ ಶಾರದೆ ಸುದ್ದಿ ಅಲ್ವೇ ನಾನು ಹೇಳ್ತಿರೋದು? ಪರದೇಶದಿಂದ ನಿನಗೊಬ್ಳು ಬಿಳಿ ಸೊಸೆ ಬಂದು ಡೆಲ್ಲಿ ಕೂತಿದ್ದಾಳೆ. ಬಿಳಿ ಸೊಸೆ? ಹಾ ಹಾ, ನೀವೇ ಇಲ್ಲಿ ಬಂದು ಕರ್ಕೊಂಡು ಹೋಗ್ತಿರೋ ಇಲ್ಲ ನಾನೇ ಅಲ್ಲಿ ನೇರವಾಗಿ ಬರಲು ಅಂತ ನನಗೆ ಟೆಲಿಫೋನ್ ಮಾಡಿ ಅಧಿಕಾರ ಚಲಾಯಿಸ್ತಾ ಇದ್ದಾಳೆ. ಅಲ್ಲ ಅಂದ್ರೆ ಗೋಪಿ ನಮ್ ಶಾರದನಿಗೆ ನೀನೇ ನನ್ನ ಹೆಂಡತಿ ಅಂತ ಮಾತು ಕೊಟ್ಟು? ಇಲ್ಲಿ ಅವಳು ಮಾತು ಕೊಟ್ಟ, ಅಲ್ಲ ಅವಳು ನೋಡಿ ಸೋತು ಬಿಟ್ಟ. ನಮ್ಗೆ ಸುದ್ದಿನೂ ಕೊಡದೆ ಮದುವೆ ಮಾಡಿಕೊಂಡು ಇಲ್ಲಿ ಬಂದು ನಮ್ಮೆದುರಿಗೆ ಮಳ್ಳಿ ಹಾಗೆ ಆಟ ಆಡ್ತಿರೋದು ನೋಡಿದ್ಯಾ ನಿನ್ ಮಗ? ಈ ಸುದ್ದಿ ಶಾರದನಿಗೆ ಏನಾದ್ರು ಗೊತ್ತಾದ್ರೆ ಅವಳ ಕಥೆ ಏನು ಅಂದ್ರೆ ಪ್ರಾಣವೇ ಬಿಟ್ಟು ಬಿಡ್ತಾರೆ. ನೋಡಿ ಏನಾದ್ರೂ ಮಾಡಿ ಆ ಬಿಳಿ ಹೆಂಡತಿನ ಅಲ್ಲಿನ ಹಾಗೆ ಸಾಗಾಕ್ಬಿಡಿ. ಸೀತಾ, ನಾನೇನು ಅವಳು ನಡುಮುಡಿ ಹಾಕಿ ಕರ್ಕೊಂಡು ಬರ್ತೀನಿ. ನಿನಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಬಂದ ದಾರಿ ಹಿಡಿಯಮ್ಮ ಅಂತ ಹೇಳೋಕೇನೆ ಈ ಪೆಟ್ಟಿಗೆ ತುಂಬಾ ಹಣ ತಗೊಂಡು ಹೋಗ್ತಾ ಇದ್ದೀನಿ. ಪ್ರಾಯದ ಸ್ವಪ್ನಲ್ಲಿ ನಿನ್ನ ಮಗ ಅವಳು ಕೈ ಹಿಡಿದ ತಪ್ಪಿಗೆ ನಾನು ಅವಳು ಕಾಲು ಹಿಡಿದಾದ್ರೂ ವಾಪಸ್ ಕಳಿಸಿ ಬರ್ತೀನಿ. ಗೋಪಿ ಏನಾದ್ರೂ ಮುಂಬೈಯಿಂದ ನನಗಿಂತ ಮುಂಚೆ ಬಂದ್ರೆ ಈ ವಿಷಯ ನೀನು ಅವನು ಕೇಳಕ್ ಹೋಗ್ಬೇಡ. ನಾನು ಎಲ್ಲಿ ಅಂತ ಕೇಳಿದ್ರೆ ಅರ್ಜೆಂಟ್ ಕೆಲಸದ ಮೇಲೆ ಡೆಲ್ಲಿಗೆ ಹೋಗಿದ್ದಾರೆ ಅಂತ ಹೇಳು. ಶಾರದಾ, ನಾನು ಸ್ವಲ್ಪ ಅರ್ಜೆಂಟ್ ಆಗಿ ಡೆಲ್ಲಿಗೆ ಹೊರಡ್ಬರ್ತಾ ಇದ್ದೀನಿ. ನಿನ್ನೆ ಬೆಳಿಗ್ಗೆ ನಿಮ್ ಮಗ ಬೊಂಬಾಯಿ ಹೊರಟ್ರು, ಇವತ್ ನೀವು ಡೆಲ್ಲಿ ಹೊರಡ್ತಿದ್ದೀರಾ. ದಿನ ಬೆಳಗಾದ್ರೆ ನೀವಿಬ್ರು ಹೀಗ ಊರು ಸುತ್ತಾ ಇರಿ, ಅತ್ತೆ ಮಾತ್ರ ಈ ಮನೆ ಕಾಂಪೌಂಡ್ ಅಲ್ಲೇ ಸುತ್ತಾ ಇರಿ. ಏನಮ್ಮ ಮಾಡುದು, ವ್ಯವಹಾರ ದೊಡ್ಡದಾದಷ್ಟು ಓಡಾಟ ಜಾಸ್ತಿ ಆಗುತ್ತೆ. ಗೊತ್ತಾಯ್ತು, ನಾ ಬರ್ತೀನಿ. ಮಾವಯ್ಯ, ಟ್ಯಾಬ್ಲೆಟ್ ತಗೊಂಡ್ರಾ? ತಗೊಂಡಿದ್ದೀನಮ್ಮ, ತಗೊಂಡಿದ್ದೀನಿ.
ಮಾವನ ಮೇಲೆ ನಿನಗೆ ಎಷ್ಟೊಂದು ಅಕ್ಕರೆ. ನಿನ್ನಂತ ಸೊಸೆನ್ ಪಡಿಕೆ ಎಷ್ಟೋ ಪುಣ್ಯ ಮಾಡಿರ್ಬೇಕು. ಶಾರದಾ, ನೀನು ನನ್ನ ಸೊಸೆ ಕಣೆ, ನೀನು ನನ್ನ ಸೊಸೆ. ಇರ್ಲಿಲ್ಲೇ, ಇವತ್ತು ನನ್ ಸೊಸೆ ನನ್ ಸೊಸೆ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದೀರಿ. ನಾನೀ ಮನೆಗೆ ನಾನು ನಿಮ್ಮನ್ನ ಮಾವ ಅಂತ ಕರೀಲ? ಮಾವ, ಗೋಪಿ ಹೇಳ್ತಾ ಇದ್ರು ನನ್ ಪೇರೆಂಟ್ಸ್ ತುಂಬಾ ಒಳ್ಳೆಯರು, ನೈಸ್ ಅಂತ. ಮಾವಾ, ನಿಮ್ಮನೆ ನೋಡ್ತಾ ಇದ್ರೆ ನನಗೆ ವಿವೇಕಾನಂದ ಜ್ಞಾಪಕ ಬರುತ್ತೆ. Book a call to Bangalore, please. ಅತ್ತೆ, ಯಾಕತ್ತೆ ಮಾವಯ್ಯ ಡೆಲ್ಲಿ ಹೋದಾಗ್ಲಿಂದ ಏನೋ ಒಂಥರ ಇದ್ದೀರಲ್ಲ, ಏನ್ ಯೋಚನೆ ಮಾಡ್ತಿದ್ದೀರಿ? ನಂಗೆ ಹೇಳ್ಬಾರ್ದೆ. ಏನಿಲ್ಲಮ್ಮ, ಏನಿಲ್ಲ. ಏನು ಇಲ್ಲ ಏನು ಇಲ್ಲ ಅಂತ ಒಳ್ಳೆ ಮಂಕ್ ಪಡೆದ ಹೊರ ಕೂತಿದ್ದೀರಲ್ಲ. ನನ್ಗ್ಯಾಕು ಒಂಥರ ಹೆದರಿಕೆ ಆಗುತ್ತೆ ಕಣೆ ಶಾರದಾ. ಇದೇನತ್ತೆ, ಯಾವತ್ತೂ ಇಲ್ಲಿ ಒತ್ತಾಗಿ ಹೇಳ್ತಿದ್ದೀರಿ. ಹೇಳಿ ಹೇಳಿ, ದೇವಸ್ಥಾನಕ್ಕೆ ಹೊರಟರು. ಹಾ, ದೇವಸ್ಥಾನಕ್ಕೆ ಹೋಗೋಣ. ಹಲೋ, ಹಾ ಮಾವಯ್ಯ ಎಲ್ಲಿಂದ ಫೋನ್ ಮಾಡಿದ್ದಾರೆ? ಹಲೋ, ನಾನು ಮಾವಯ್ಯ ಶಾರದಾ. ಅತ್ತೆ ಇಲ್ಲೇ ಕೂತಿದ್ದಾರೆ, ಕರಿತೀನಿ ಒಂದ್ ನಿಮಿಷ ಇರಿ. ಅತ್ತೆ, ಏನಂದ್ರೆ ನಿಮ್ಗೆ ಗುತ್ತಿಗೆ ತಿನ್ನಿಲ್ವಾ? ವಾಪಸ್ ಕರ್ತಿನದಿಲ್ಲೇನೆ ಅನ್ನೋ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತೀರಾ? ನಿಮ್ಗೇನ್ ಮಾತ ಮಾಡುದು ನೋಡು. ನೋಡಿ, ನೀವೇನಾದ್ರೂ ಒಂದು ಕರ್ಕೊಂಡು ಬಂದ್ರೆ ನಾನು ಸುಮ್ಮನೆ ಇರಲ್ಲ. ಮಾವಯ್ಯ, ಗೋಪಿ ಹೆಂಡತಿ ಫಾರಿನಿಂದ ಡೆಲ್ಲಿ ಬಂದಿದ್ದಾಳೆ. ನೋಡಿ, ನಾವು ಬದುಕಿರೋದು ಅವಳ ಮನೆಗೆ ತಿಳ್ಸೋಣ. ಮಾವಯ್ಯ, ಗೋಪಿ ಮಧ್ಯೆ ನನ್ಗೆಲ್ಲ ವಿಷಯ ತಿಳಿಸಿದ್ದಾರೆ. ನನ್ಗೇನ್ ಬೆಳೆದಿಲ್ಲ ಮಾವಯ್ಯ. ನೀವೇನು ಹುಚ್ಚಿ ಹೇಳಿದ್ದೇನೆ? ನೋಡಿ, ನೀವು ಶಾರದ ಮಾತು ಕೇಳ್ಬೇಡಿ. ಆ ಹೊರಂಗಿನ ಮನೆ ಕರ್ಕೊಂಡು ಬಂದ್ಬೇಡಿ. ಮಾವಯ್ಯ, ನೀವೇನು ಬೇಜಾರು ಮಾಡ್ಕೋಬೇಡಿ. ಮಾವಯ್ಯ, ಅತ್ತೆ ನಾ ಸಮಾಧಾನ ಹೇಳ್ತೀನಿ, ನೀವು ಖಂಡಿತ ಕರ್ಕೊಂಡು ಬನ್ನಿ. ನನ್ ನಿಜವಾಗಿ ಬೇಜಾರಿಲ್ಲ ಮಾವಯ್ಯ. ಹಾ, ನನ್ ನಾಳೆ ಮಧ್ಯೆ ಏನ್ ಕೊಟ್ಟು ಕಾಲ್ ಕಳಿಸ್ತೀನಿ, ಕರ್ಕೊಂಡ್ಬನ್ನಿ ಮಾವಯ್ಯ. ಸರಿ ಮಾವಯ್ಯ, ಸರಿ ಸರಿ ಸರಿ. ಹಲೋ ಹಲೋ ಹಲೋ, ಬಾಗ್ಲಿಗೆ ಬಂದ ಸೊಚ್ಚೆನ ನೀವು ಒಳಗ್ ಸೇರ್ಸಲ್ಲ ಅಂದ್ರೆ ನಿಮ್ ಮಗ ಆ ಹುಡುಗಿನ ಕರ್ಕೊಂಡು ನಿಮ್ಮನ್ನ ಬಿಟ್ಟು ಬೇರೆ ಹೋಗ್ತಾರೆ. ಹೋಗ್ಲಿ ಕಣೆ, ಹೋಗ್ಲಿ. ಈ ಮನೆ ಏನಾಗುತ್ತೆ ಅದ್ ನಿಮ್ಗೆ ಇಷ್ಟವೇ ಇಷ್ಟವೇ ಹೇಳಿ ಅತ್ತೆ.
ಹೆಣ್ಣು ಹೊನ್ನು ಮಣ್ಣು ಈ ಮೂರು ಋಣಾನು ಬಂದ ಅಂತ ನೀವೇ ಹೇಳಿದ್ರಿ. ಬರೋ ಹುಡುಗಿ ನನಗಿಂತ ಪುಣ್ಯ ಮಾಡಿ ಅಷ್ಟೇ. ಏನಮ್ಮ ಇನ್ನು ಹೀಗೆ ನಿಂತಿದ್ಯಾ? ಹೊರಡಲ್ವೇನಮ್ಮ? ನೀನು ಬರೋಕೆ ಇಷ್ಟವಿಲ್ವೇನಮ್ಮ? ಸರಿ, ನಾನು ಹೊರಟು ಬರ್ತೀನಿ. ಶಾರದ, ಗಂಭೀರವಾಗಿ ಒಳಗಡೆ ಹೋಗು. ಅಪ್ಪ, ಗೋಪಿ ಮೆಚ್ಚಿ ಪ್ರೀತಿಸಿ ಮದುವೆ ಆದ ಹುಡುಗಿ ಸಾವಿರಾರು ಮೇಲೆ ದೂರದಿಂದ ಬರ್ತಿದ್ದಾಳೆ. ಗೋಪಿನೂ ಊರಲ್ಲಿಲ್ಲ. ಬರೋವಳಿಗೆ ಮನೆ ಜನ ಎಲ್ಲ ಹೊಸ್ತು. ಪ್ರೀತಿಯಿಂದ ಆ ಮನೆನೇ ನಂಬಿ ಬರೋಣ. ಯಾರಪ್ಪ ಬರ್ಮಾಡ್ಕೋಬೇಕು? ನೀನೇ ಕಣೆ, ನೀನೇ ಹೋಗು. ಆ ಬಿಳಿ ಸೊಸೆ ಹೇಳು, ನಾನು ಈ ಮನೆಗೆ ಸೊಸೆಯಾಗಿ ಬರಬೇಕಾಗಿತ್ತು, ನನ್ನ ಬದಲು ನೀನ್ ಬರ್ತಿದೀಯ, ಬಾಮ್ಮ ಬಾ ಅಂತ ಆರ್ತಿ ಎಕ್ಕರಿ. ಸರಿ ವಾಸಪ್ಪ, ಬಿಳಿ ಸೊಸೆ ಗ್ರ್ಯಾಂಡ್ ಆಗಿ ರೆಸೆಪ್ಷನ್ ಇರ್ತಾನೆ, ಸಂಗೀತ್ ಕಚೇರಿ ನೀನೇ ಮಾಡ್ಬಿಡು. ನಿಮ್ ಶಾಲಿ ಮಿತಿಮೀರಿ ಮಾತಾಡ್ತಾಳೆ ಅಂತ ಬೇಜಾರು ಮಾಡ್ಕೋಬೇಡಿ. ಕಂಚಿನ ಪ್ರೇಮ ಹುಚ್ಚಿದ್ದಾಗೆ ಆ ಹೊಳೆಯಲ್ಲಿ ಬಿದ್ದ ಹೆಣ್ಣನ್ನ ಪ್ರವಾಹ ಒಪ್ಪಿಕೊಂಡು ಹೋಗುತ್ತೋ ಇಲ್ಲ ಹಕ್ಕಿ ಬಿಟ್ಟು ಹೋಗುತ್ತೋ ಅದು ಬಿದ್ದೋಳು ಪುಣ್ಯನಪ್ಪ. ಹಾ
ಹಾಡಿದ್ದು ವೆಲ್ಕಮ್ ಸಾಂಗ್ ಅಲ್ವಾ? ನೋಡಿದ್ರ ಮಾವ, ನಿಮ್ ಮಗ ಎಷ್ಟ್ ಜಾಣರು. ಅದೇ ಈ ಗಿರಿಗೆ ರೌಂಡ್ ಬಂದಿದ್ದು ಯಾಕೆ? ಓ ಅದ ಗಮ್ ಅಂತ ಐತಲ್ಲ ಅವ್ರ, ಈ ಗಿಡಕ್ಕೆ ತುಳಸಿ ಅಂತ ಹೆಸರು. ಹ, ಇದು ಮನೆಯಾಗಿದ್ರೆ ಯಾವ ಅಂಟ್ರೋಗೂ ಬರಕಿಲ್ಲ, ಬಂದ್ರು ಇದ್ರ ಗಾಳಿ ತಗಲ್ದ್ರೆ ಸಾಕು ಓಡ್ ಅಂಟ. ಈ ವಿಳದಲ್ಲೇ ಇಲ್ಲವ್ರ ಪಾನು ಪಾನು, ಅದ್ರ ರಸದಾಗೆ ಈ ತುಳಸಿ ರಸ ಬೆಳೆಸ್ ಕುಡಿದು ಬಿಟ್ರೆ ಯಾಕೆ ಹೇಳಿದಿ? ನೆಗಡಿ, ಕೆಮ್ಮು, ಶೀತ, ಉಷ್ಣ ಯಾವ್ದಿದ್ರು ಓಡುವಂಟ್ರವ. ದಿನ ಹೆಣ್ಮಕ್ಳು ಈ ಗಿಡಕ್ಕೆ ಸುತ್ತಾತ್ತಿದ್ರೆ ಕೈ ಹಿಡಿದ ಗಂಡಿಂಗೆ ಎಂಥ ಗಂಡ ಅಂತ ಬಂದ್ರು ಓಡುವಂಟ. ನಾನು ಈ ಗಿಡಕ್ಕೆ ರಾಮ್ ಹತ್ರ ಹಾಕಿ ಹಾಕಿ ಚಪ್ಪಲಿ ಬಿಟ್ಬಿಡಿ ಚಪ್ಪಲಿ. ಕುಪ್ಪ ಮಾಡ್ತೇವೆ ಕುಪ್ಪ. ಓ ಸುತ್ತೆ ಸುತ್ತೆ ಓರೆ ಓರೆ. ಏನಮ್ಮ ನಿಮ್ ಬಿಳಿ ಸೊತೆ ನೋಡಿ ಏನ್ ಮಾಡ್ತಾವ್ರೆ? ಏನು ಮಾಡ್ತಿದ್ದಾಳೆ? ನಡೀದು ನೋಡಿ. ಸಂತೋಷ ಸಂತೋಷ. ದಿನ ಹಿಂಗೆ ಸುತ್ತಾ ಇರಿ, ಅವ್ರ ಕೋಪ ಒಂಟೋತದೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಟು ಯು.
ಅಂತ ನನಗಷ್ಟೇ ಬರೋದು. ಚೆನ್ನಾಗಿಲ್ಲ ಶಾರದಾ ಓಡಿಸಿದ್ದು ತುಂಬಾ ಚೆನ್ನಾಗಿತ್ತು. ಆತೆ ಓಡಿಸಿದ್ದು ಚೆನ್ನಾಗಿಲ್ಲ. ಶಾರದಾ ಮನೆಗೆ ಹೋಗ್ತೀನಿ. ಶಾರದಾ ಮನೆಗೆ ಯಾಕೆ? ಶಾರದಾ ಇಸ್ ಸಚ್ ಎ ನೈಸ್ ಗರ್ಲ್. ಐ ಎಂಜಾಯ್ ಯುವರ್ ಕಂಪನಿ ವೆರಿ ಮಚ್. ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ವೈ ಡಿ ಗೋ ಇನ್ ಟ್ರಾವೆಲ್? You see, it doesn't look decent. Maria, Baba. Bangar Dabili, Bisha Tum Kutvite, Adun Togondoru, Satiraro, Badkiraro, Nordkon Hoganant Bandiapa. ಕೂತ್ಕೋ ಕೂತ್ಕೋ. ಗೋವಿಂದ, ನೀನು ಲಕ್ಷ್ಮಣನು ನಮ್ಮನ್ನು ಕ್ಷಮಿಸ್ಬಿಡ್ಬೇಕು ಕಣ್ಣ. ವಾಸು, ನಿನ್ನ ಮುನ್ ಮಾತು ಕೇಳಬೇಕು. ನಾನು ಡೆಲ್ಲಿಗೆ ಹೋಗ ಪರಂಗಿ ಹುಡುಗಿ ನೋಡಿದ್ಯಲ್ಲ, ಆಗ ನಿನಗೆ ನಮ್ ಶಾರದನ್ ನೆನಪಾಗ್ಲಿಲ್ವೇನು? ನಾನು ಡೆಲ್ಲಿಗೆ ಹೋದ ಉದ್ದೇಶವೇ ಬೇರೆ. ಅದರಲ್ಲಿ ಅವಳ ಮಾತು ನಡತೆ ಇವೆಲ್ಲ ನನ್ನ ಬಾಯಿ ಕಟ್ಟುಬಿಡ್ತು ಗೋವಿಂದು. ನನ್ನ ಮಗನ ಮೇಲೆ ನಾಸೆ ಬಿಟ್ಟು ವಾಪಸ್ ಹೋಗು ಅಂತ ಹೇಳಿ ಅವರ ದೃಷ್ಟಿಯಲ್ಲಿ ನಮ್ಮ ದೇಶ ನಮ್ಮ ಜನ ಇವರ ಯೋಗ್ಯತೆನೇ ಇಷ್ಟು ಅಂತ ತೋರ್ಪಡಿಸ್ಕೊಳ್ಳೋದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ ಗೋವಿಂದು. ಅದಕ್ಕಿಂತ ಹೆಚ್ಚಾಗಿ ಮಗ ಮದುವೆ ಆದವಳನ್ನ ನಮ್ಮ ಮನೆಗೆ ಬರಬೇಡ ಅಂತ ಹೇಳಿ ವಯಸ್ಸಿಗೆ ಬಂದು ಮಗನ್ನ ಎದುರು ಹಾಕೊಳ್ಳೋದಿಕ್ಕೆ ನನಗೆ ಎಷ್ಟಾದ್ರೂ ವ್ಯಾಪಾರಸ್ಥ ಲೆಕ್ಕಾಚಾರ. ಸೊಸೆ ದೃಷ್ಟಿಯಲ್ಲಿ ದೊಡ್ಡ ಮನುಷ್ಯನೂ ಆಗ್ಬೇಕು, ಮಗನ್ನೂ ಎದುರು ಹಾಕೋಬಾರ್ದು. ನಿನ್ನ ಮಾತ್ ನಂಬ್ಕೊಂಡು ನನಗತಿ ಏನು? ದೌಲತ್ ಆಸೆ ಪಟ್ಟು ಅಂತ ಬಾಯ್ಬಿಟ್ಟ ಮುಗ್ದ ನೋಡೋ ಮಣ್ಣ ಅಂತ ಕಂಡು ಕಂಡವರೆಲ್ಲ ಬಿದ್ದು ಬಿದ್ದು ನಗ್ತಾರಲ್ಲ, ನಾನ್ ಹೇಗ್ ತಲೆ ಎತ್ಕೊಂಡು ತಿರುಗಾಡ್ಲಿ? ಊರೆಲ್ಲ ಬಾಯಿಗೆ ಬಂದಾಗ ಆಡಿದ್ರೆ ನಮ್ ಹುಡುಗಿನ ಮದ್ವೆ ಮಾಡ್ಕೊಳಕ್ಕೆ ಯಾರ್ ಬರ್ತಾರೆ? ಯಾಕೆ ಬರೋಲ್ವೇ? ಇವನ್ ಮಗನ್ ನಿವಾಳಿಸಿ ಒಗ್ಯೋ ಅಂತ ಬರ್ತಾರೆ. ಗೋವಿಂದು ಗೋವಿಂದು, ನನ್ನ ನಂದು ಸಾಕಾಯ್ತೇನು, ತೃಪ್ತಿ ಆಯ್ತೇನು? ನಾನೀಗ ಯಾಕೆ ಬಂದಿದ್ದೀನಿ ಗೊತ್ತೇನು? ಶಾರದೆಗೆ ಒಂದು ಒಳ್ಳೆ ವರ ನೋಡು. ಶಾರದೆ ನನಗೂ ಮಗಳ ಸಮಾನ. ನಾನು 100,000 ರೂಪಾಯಿ ಖರ್ಚು ಮಾಡ್ತೀನಿ ಕಣು, ಬೇಗ ಮದುವೆ ಮಾಡ್ಬಿಡೋಣ. ನನ್ನ ಮಗಳನ್ನ ಸೊಸೆ ಮಾಡ್ಕೋತೀನಿ ಅಂತ ಭಾಷೆ ಕೊಟ್ಟು ಕುತ್ತಿಗೆ ಕುಯ್ದು ಸಾಲದು ಅಂತ ಈಗ 1,00,000 ರೂಪಾಯಿನ ಆಸೆ ತೋರಿಸಿ ಹೆತ್ತವ್ರ ಮಾನ ಕಳಿಬೇಕು ಅಂತ ಮಾಡಿದ್ದೇನು? ವಾಸು, ನನ್ನ ಮಗಳ ಮದುವೆನ ನನ್ನ ಯೋಗ್ಯತೆಗೆ ತಕ್ಕ ಹಾಗೆ ಮಾಡ್ತೇನೆ. ಅದಕ್ಕೆ ನಿನ್ನ ಭಿಕ್ಷೆ ಕೈ ಚಾಚಬೇಕಾಗಿಲ್ಲ. ಇದೇ ಕೊನೆ. ಸ್ನೇಹ ಬೇಕು ಅಂದೆ ಇಟ್ಕೋ, ಆದ್ರೆ ನನ್ನ ಮಗಳ ಮದುವೆ ವಿಷಯದಲ್ಲಿ ಮಾತ್ರ ತಲೆ ಹಾಕ್ಬೇಡ. ಲಕ್ಷ್ಮಿ, ವಾಸು ಕಾಫಿ ತಂದ್ಕೊಡು. ನಿನಗೂ ಇಂಥ ಮಗ ಹುಟ್ಟಿ ಈ ತರ ಕೆಲಸ ಮಾಡಿದ್ರೆ ನೀನೇನ್ ಮಾಡ್ತಿದ್ಯೋ? ನನ್ನ ಪುಣ್ಯಕ್ಕೆ ನಿನ್ನ ಮಗನಂತವನು ಹುಟ್ಟಲಿಲ್ಲ ಕಣೋ. ನನಗೆ ಹುಟ್ಟಿರೋಳು ಮಗಳು, ಅದು ಎಂಥ ಮಗಳು! ಬಿಡೋ ಬಿಡೋ ಬಿಡೋ. ನನಗೆ ಬೇಜಾರು. ಬೇಜಾರು ಯಾಕಮ್ಮ? ಸಿ ಪ್ಲೇಸ್ ಪಿಯಾನೋ ಮಿನಿಟ್ ಲೇ. ಸೀತಾ ಸೀತಾ, ನಿನ್ ಸೊಸೆಗೆ ಇವಳಿಗೆ ಬೇಜಾರಂತೆ, ಏನಾದ್ರೂ ಸಣ್ಣ ಪುಟ್ಟ ಮನೆ ಕೆಲಸ ಹೇಳ್ಕೊಡೆ. ಹೇಳ್ಕೊಡಿ ಅಪ್ಪಿ, ನನಗೆ ತುಂಬಾ ಬೇಜಾರು. ನನಗೂ ಬೇಜಾರಾಗಿದೆ. ನಿಮ್ಗೂ ಬೇಜಾರು, ನನಗೂ ಬೇಜಾರು, ಈ ಮನೇಲೇ ಬೇಜಾರು. ನನ್ಗೆ ತುಂಬಾ ಬೇಜಾರು. ಈಗೊಂದ್ ಕೆಲಸ ಮಾಡಿ, ಅವ್ವ ಅವ್ರ ಹಿಂದೆ ನೇರ ಅಡಿಗೆ ಮನೆಗೆ ಹೊಂಟೋಗಿ,
ಹಪ್ಪಳ ಸುಡೋದು, ದೋಸೆ ತುರ್ಬೋದು, ಚಟ್ನಿ ಅರಿಯೋದು ಎಲ್ಲ ಕಲ್ತ್ಕೊಂಡ್ಬಿಡಿ. ಬೇಜಾರು ಅಂಟೋತದೆ. ಅತ್ತೆಗೆ ನಾನು ಇಷ್ಟ ಇಲ್ಲ. ಶಾರದಾ ಮನೆಗೆ ಹೋಗೋಣ. ಶಾರದಾ, ನಾನು ನಿಮ್ಮ ಮನೆಗೆ ಹೋಗಳೆ. ತುಂಬಾ ಬೇಜಾರು. ಎಂತ, ನಿಮ್ಮ ಅತ್ತೆ ಇದ್ದಾರೆ, ಮಾವ ಇದ್ದಾರೆ, ಗೋಪಿ ಇರ್ತಾರೆ. ಗೋಪಿ ಆಲ್ವೇಸ್ ಬಿಸ್ನೆಸ್. ಅದೇ ಮಾವ. ಶಾರದಾ, ನಿನ್ನಿಂದ ಯಾಕಮ್ಮ ಬರ್ಲಿಲ್ಲ? ನೀ ಬರ್ದ್ರೆ ನನಗೆ ಬೇಜಾರಾಗುತ್ತೆ. ನೋಡು, ನೀನ್ ಇವತ್ತು ಇಲ್ಲೇ ಊಟ ಮಾಡ್ಬೇಕು. ನಿನಗೆ ಇಷ್ಟವಾದ ಹೋಳಿ ಕಾಲ ಸಾರ್ ಮಾಡ್ತೇನೆ. ಅತ್ತೆ ಹಾಗೇನೆ ಮೊದ್ ಮೊದ್ಲು. ನೀನು ಬೇಗೊಂದು ಬೇಬಿನ್ ಕೊಟ್ಬಿಡು, ಆಮೇಲೆ ನಿನ್ನೇ ಎತ್ಕೊಂಡು ಕುಣಿದಾಡ್ತಾರೆ. ಬೇಡ ಬೇಡ ಬೇಡ. ಏನಿಸ ನಿಂಗೆ ಅತ್ತೆ ಪ್ರೀತಿ ಬೇಡ? ಬೇಕು. ಹಾಗಾದ್ರೆ ಬೇಗ ಒಂದ್ ಬೇಬಿನ್ ಕೊಡು. ಶಾರದಾ, ನನಗೆ ಒಂದು ಕನ್ನಡ ಹಾಡು ಹೇಳಿ ಕೊಡು. ಕನ್ನಡ ಹಾಡು? ಓಕೆ. ರಂಗೇನ ಹಳ್ಳಿಯಾಗೆ, ರಂಗೇನ ಹಳ್ಳಿಯಾಗೆ. ಹಳ್ಳಿ ಅಲ್ಲಮ್ಮ, ಹಳ್ಳಿ ಹಳ್ಳಿ. ರಂಗೇನ ಹಳ್ಳಿಯಾಗೆ, ರಂಗೇನ ಹಳ್ಳಿಯಾಗೆ. ಹಾ, ರಂಗೇನ ಹಳ್ಳಿಯಾಗೆ ಬಂಗಾರ ತಪ್ಪ ತಪ್ಪ ರಂಗಾದ ರಂಗೆ ಗಂಗ ಮೇರೆ ಗೀತ. ರಂಗೇನ ಹಳ್ಳಿಯಾಗೆ ಬಂಗಾರ ತಪ್ಪ ತಪ್ಪ ರಂಗಾದ ರಂಗೆ ಗೌಡ ಮೇರೆ ಗೀತ. ರಂಗೇನ ಹಳ್ಳಿಯಾಗೆ ತಿಂಗಾರಿ ಸೀತೆ ಹಂಗೆ ಬಂಗಾರಿ ರಂಗಿ ಮೈ ನರಳಿತ್ತು. ರಂಗೇನ ಹಳ್ಳಿಯಾಗೆ ತಿಂಗಾರಿ ಸೀತೆ ಹ
ಚೆನ್ನಾಗಿತ್ತಾ? ಚೆನ್ನಾಗಿತ್ತಮ್ಮ, ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅದೇ ಚೆನ್ನಾಗಿತ್ತು, ಚೆನ್ನಾಗಿತ್ತು. ಬಾ ಹಾಡ್ ಕೇಳ್ತಾ ಕೇಳ್ತಾ ಕಣ್ಣೀರ್ ಹರಿದು ಹೊಂಟೋ. ಎಲಿಸಾ, ತುಂಬಾ ಸಂತೋಷವಾದಾಗ ಕಣ್ಣೀರು ತಾನಾಗೇ ಬರುತ್ತೆ. ಕಮಾನ್ ಎಲಿಸಾ. ಸಂತೋಷ ಅಂತ ಒಂದೇ. ಏನಂದ್ರೆ ಶಾರದನ ಸ್ಥಿತಿ ನೋಡಿದೆ, ನನ್ ಕರಿಲೇ ಕಿತ್ತು ಬರುತ್ತೆ. ಸೀತಾ, ನನಗೇನ್ ಮಾಡುವಂತೀಯೇ? ನಾನು ಅವತ್ತೇ ಹೇಳಿದೆ ಆ ಬಿಳಿ ಹೆಂಗೆ ವಾಪಸ್ ಕಳಿಸಿ ಅಂತ. ನನ್ ಮಾತು ಕೇಳಿದ್ರು ಈಗ ಯಾರು ನೋಡ್ಬೇಕು ಈ ಸಂಕಟ ನನ್ ಕೈಲಾಗ. ಎಲ್ಲಿ ಅಷ್ಟು ಸಂತೋಷವಾಗಿರುವಾಗ ನೀವು ಕಣ್ಣೀರ್ ಹಾಕೊಂಡು ಮುಖ ಹೇಗೆ ಸಪ್ಪು ಮಾಡ್ಕೊಂಡಿದ್ರೆ ಅವ್ನು ಹೆಂಗ್ ತಿಳ್ಕೊಳಲ್ಲ ನೋಡಿ. ಮಗು ಅಂತ ಅವ್ರ ಮನಸ್ಸನ್ನ ನೋಯಿಸೋದು ನಮ್ ಧರ್ಮ ಅಲ್ಲ ಅಲ್ವೇ ಮಾಮಯ್ಯ? ಹೌದು ಕಣಮ್ಮ, ಆಸೆ ತೋರಿಸಿ ಭಾಷೆ ಕೊಟ್ಟು ನಂಬಿರುವ ಹೃದಯಕ್ಕೆ ಸಿಡಿಮದ್ದಿಡುವುದು ಧರ್ಮ ಅಲ್ಲ, ಧರ್ಮ ಅಲ್ಲ. ಸತ್ಯವಾದ ಮತ್ತು ಮಾಮಯ್ಯ, ಎಲಿಸಾ ಗೋಪಿನೇ ನಂಬ್ ಬಂದಿದ್ದಾರೆ, ಅವಳ ಹೃದಯಕ್ಕೆ ಸಿಡಿಮದ್ದಿಡೋದು ಧರ್ಮ ಅಲ್ಲ ಮಾಮಯ್ಯ. ಶಾರದ, ನಾನ್ ಹೇಳಿದ್ದು ನಿನ್ ಬಗ್ಗೆ ಕಣಮ್ಮ, ಎಲಿಸಾಳಲ್ಲ. ಮಾಮಯ್ಯ, ಎಲಿಸಾನು ಹೆಣ್ಣು, ನಾನು ಹೆಣ್ಣು. ಕ್ಷಮಿಸಿ, ನಮ್ಮ ಹತ್ರ ಗಾಡಿ ಗಿಡಿ ಯಾವುದು ಇಲ್ಲ. ಬಿಡಿ, ನನ್ ಮುಖ ನೋಡಿದ್ರಲ್ವೋ ಇನ್ನೆಲ್ಲರಿಗೂ ಬಂದ ಹಾಗೆ ಅಂತ ವಿಷಯಕ್ಕೆ ಬಂದೆ. ಆ ನಾವ್ಕಾರ್ ವಾಸಪ್ಪನವ್ರ ಮಗ ನಿಮ್ ಮಗಳು ಬಹಳ ದೊಡ್ಡ ಅನ್ಯಾಯ ಮಾಡ್ಬಿಟ್ಟಂತಲ್ಲ ಕೇಳಿ ಬಹಳ ಬೇಜಾರಾಯ್ತು. ಏನಾಯ್ತು ಬಿಡಿ? ಮದುವೆ ಆಯ್ತೆ. ಎಲ್ ಬಂತು ಸ್ವಾಮಿ? ವರನ್ ಹುಡುಕ್ತಾ ಇದ್ದೀನಿ. ವರ ಹುಡುಕಕ್ ಯಾಕೆ ಹೋಗ್ತೀರಿ? ನಾ ಬಂದಿದ್ದೀನಲ್ಲ. ಏನು, ನೀವು ನನ್ನ ಮಗಳನ್ನ? ಮಾಡ್ರಗ ಮಾಡ್ರಗ, ನನಗೊಬ್ಬ ಮಗ ಇದ್ದಾನೆ, ಕನ್ಯಾ ಹುಡುಕ್ತಾ ಇದ್ದೀನಿ, ಡಬಲ್ ಗ್ರಾಜುಯೇಟ್, ತುಂಬಾ ಬುದ್ಧಿವಂತ. ನನ್ನ ಮಗ ನನ್ನ ಹಾಗೆ ವಯಸ್ಸ, ನಾನು ಹಾಗೆ ಇದ್ದ ಕತ್ತಿ. ಆ ಮಾತು ಬಿಡಿ. ಹೆಣ್ಣು ಎಂಥ ವಂಶದಲ್ಲೇ ಹುಟ್ಟಿರ್ಲಿ, ಅವಳಲ್ಲಿ ಬಂಗಾರದಂತ ಗುಣಗಳೇ ಇರ್ಲಿ, ಜನ ಅದಕ್ ಗಮನ ಕೊಡೋದಿಲ್ಲ ಸ್ವಾಮಿ. ಮೊದಲು ಅವಳ ಬಗ್ಗೆ ಏನ್ ಪ್ರಚಾರ ಇದೆ ಅಂತ ಕೆದಕಿ ಕೆದಕಿ ನೋಡ್ತಾರೆ. ಅವ್ರು ಸಾಮಾನ್ಯ ಜನ ಬಿಡಿ, ನಾನು ಹಾಗಲ್ಲ, ಬಹಳ ಸೋಷಿಯಲ್. ನನ್ನ ಮಗನು ನನ್ನ ಹಾಗೆ. ನೀವೊಂದು ಮಾತು ಹೂಂದ್ರೆ ಕರ್ಕೊಂಡು ಬರ್ತೀನಿ ನೋಡಿ. ಬಹಳ ಸಂತೋಷ. ಯಾವಾಗ ಕರ್ಕೊಂಡು ಬರ್ತೀರಿ? ಕರ್ಕೊಂಡು ಬರ್ತೀನಿ, ಕರ್ಕೊಂಡು ಬರ್ತೀನಿ. ಆದ್ರೆ ಒಂದು ಕಂಡೀಷನ್. ಏನದು? ಅವರು ಫಾರಿನ್ಗೆ ಹೋಗ್ಬೇಕು ಅಂತಿದ್ದಾನೆ. ನನಗೂ ಕಳಿಸ್ಬೇಕು ಅಂತ ತುಂಬಾ ಆಸೆ ಇದೆ. ಬಹಳ ಸಂತೋಷ. ಯಾಗೂ ನೀವು ಮುಂದೆ ಮಾವನ ಆಗೋರು. ಒಂದ್ ಐದು ಸಾವಿರ ಫಾರಿನ್ ಒಂದ್ ಐವತ್ತು. ಐವತ್ತು? ಕ್ಷಮಿಸಿ, ಅಷ್ಟೊಂದು ದುಡ್ಡು ಎಲ್ಲಿಂದ ತರ್ಲಿ ನಾನು? ನೀವ್ಯಾಕ್ ತರಕ್ ಹೋಗ್ತೀರಿ ಅಂದ್ರೆ? ಹಾಗೂ ವಾಸಪ್ಪನವರು ನಿಮ್ ಮಗಳ ಮದುವೆಗೆ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಹೇಳಿದ್ದಾರೆ, ನನಗೆಲ್ಲ ಗೊತ್ತು. ಹಾಗೆ ತಗೊಳ್ಳಿ, ಅರ್ಧ ಈ ಕಡೆ ತಳ್ಳಿ, ಇನ್ನ ಅರ್ಧದಲ್ಲಿ ವರೋಪಚಾರ ಮದುವೆ ಮುಗಿಸ್ಬಿಡಿ, ಕಾಲಾಡಿ ಖರ್ಚಿದ್ರೆ ಮದುವೆ ಆಗುತ್ತಲ್ಲ. ಹೇಳ್ರಿ ಮೇಲೆ. ಓಯ್ನಯ್ಯ, ಎದ್ದೇಳ್ರಿ ಮೇಲೆ. ಆಂಡ್ರಂಗ ರೀ, ನಮ್ ಮಗಳಿಗೆ ಮದುವೆ ಆಗದೆ ಇದ್ರು ಚಿಂತೆ ಇಲ್ಲ ರೀ, ನಿಮ್ಮಂಥವ್ರ ಮನೆ ಸೊಸೆ ಆಗೋದಕ್ಕೆ ಬಿಡೋದಿಲ್ರಿ ಅವಳನ್ನ. ಯಾಕ್ಲಿ ಕೊಡೋದಿಲ್ಲ? ನಮ್ಗೇನ್ರಿ ಯೋಗ್ಯತೆ ಕಡಿಮೆ ಆಗಿರೋದು? ಹೋಗ್ರಿ ಆಚೆ, ಹೊಟ್ಟ ಹೋಗ್ರಿ ಆಚೆ. ಹೋಗ್ತೀನಿ, ಒಳ್ಳೆ ಐಡಿಯಾ ಕೊಟ್ಟೆ, ಬದುಕಕ್ ಗೊತ್ತಿಲ್ಲ. ನಿಂತ್ಕೊಳ್ರಿ. ಎರಡೂವರೆ ರೂಪಾಯಿ ಕೊಡ್ರಿ. ಯಾವ್ದ್ರಿ ಎರಡೂವರೆ ರೂಪಾಯಿ? ಆಟೋ ರಿಕ್ಷಾ. ಚಿಲ್ಲರೆ ಇಲ್ಲ, ನಾಳೆ ತಂದು ಕೊಡ್ತೀನಿ. ಚಿಲ್ಲರೆ ಕೊಡ್ತೀನಿ ಕೊಡ್ರಿ. ನೂರು ರೂಪಾಯಿ ನೋಟಿಗೆ? ನಿಮ್ಮ ಹತ್ರ ಚಿಲ್ಲರೆ ಇದೆಯಾ? ಬಿಡ್ರಿ, ಮನೆಯಲ್ಲಿದ್ದೀರಿ. ಕೊಡ್ರಿ ಇಲ್ಲಿ. ತೊಂಬತ್ತೇಳುವರೆ ರೂಪಾಯಿನ ನಾಳೆ ಬೆಳಿಗ್ಗೆ ನೀವೇ ಬಂದು ತಗೊಂಡು ಹೋಗಿ. ಯಪ್ಪ ಯಪ್ಪ, ಇದೇನು ಕಾರೋ ಬಸ್ಸು? ಅಪ್ಪದಿಂದ ಈಚೆಗೆ ಕುಳಿಂಡು ಅಂತ ಬಂದ್ಬಿಟ್ರಲ್ಲಪ್ಪ. ಕಾರಣ ಕಂಡಿ ಒಗ್ಗಟ್ಟು ಸಂಸಾರದಾಗ ಹೆಂಗಸರಿಗೆ ಇದ್ದು ಬಿಟ್ರೆ ಜಗಳ ಜೂಟಿ ಪಾಪ ಮುಂಚು ಎಲ್ಲ. ನಂಗೇನ್ ಗೊತ್ತು, ಹೇಳ್ಬಿಟ್ಟಾಯ್ತಾರ? ಏನ್ರಮ್ಮ, ನಾವೆಲ್ಲ ಅಷ್ಟೂರ್ದಿಂದ ಬಿಳಿ ಹೆಂಡತಿ ನೋಡ್ಬೇಕು ಅಂತ ಬಂದ್ರೆ ಹೀಗಾಗೋಯ್ತಲ್ಲ. ಹಂಗಾರೆ ನೀವೆಲ್ಲ ನಮ್ಮ ಅವ್ವ ಅವ್ರ ಬಿಳಿ ಸೀಸ ನೋಡಕ್ ಬಂದಿದ್ದೀರಾ? ಅನ್ನಿ ನೋಡ್ಲೇಬೇಕಾ? ಹಂಗಾರ ಒಂದ್ ಕೆಲ್ಸ ಮಾಡಿ,
ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನೀವೆಲ್ಲ ತಲಾಗ ಒಂದೊಂದು ರೂಪಾಯಿ ಕೊಟ್ಬಿಡಿ. ಬಿಳಿ ಸೊಸೆಯನ್ನು ಕರ್ಕೊಂಡ್ ಬರ್ತೀನಿ, ನೋಡ್ಕೊಂಡು ಅಂಟೋತೀನಿ. ಇವನ್ನ ನಾನು ಬಿಗಿನಿಂಗ್ ಇಂದ ಸಿಂಗ್ ಬಹಳ ಹೆಡ್ ಲಾಂಗ್. ಅಯ್ಯೋ ಕರೀರಂತ ಹೇಳ್ರಿ ಕಮಲಮ್ಮವ್ರೆ, ಕಣ್ಣಲ್ಲಿ ನೋಡ್ಕೊಂಡೆ ಹೋಗೋಣ. ಬಿಳಿ ಸೊಸೆ ಮನೇಲಿ ಹೇಗಿದ್ದಾಳೆ? ಎದ್ದು ಬಿಡ್ತಾರೆ, ನಾಷ್ಟ ಮಾಡ್ಬಿಡ್ತಾರೆ, ಮಧ್ಯಾಹ್ನ ಆಯ್ತು ಅಂದ್ರೆ ಉಂಡು ಬಿಡ್ತಾರೆ, ಆಮೇಲೆ ರಾತ್ರಿ ಆಯ್ತು ಅಂದ್ರೆ ಉಂಡು ಬಿಟ್ಟು ಬೇಸಿಗೊತ್ಕೊಂಡು ಮನೆಕ್ಕೆತ್ತಾರೆ. ತೆಗ್ ತೆಗಿರವ ಎಲ್ರಂಗೆ ಅವರು ಅವ್ರೆ ಕರಿತೀನಿ ತಾಳಿ. ಆ ಯವನ ಹತ್ರ ಮಸಿ ಹುಷಾರಾಗಿ ಮಾತಾಡಿ, ಬೆಂಕಿ ಬೆಂಕಿ ಚೂರು. ಎಲಿಸವ ಎಲಿಸವ, ನಮ್ ದೊಡ್ಡವಾರ ಫ್ರೆಂಡು ಆ ಕಿತಾಪತಿ ಕಮಲವ್ವ ಒಂದ್ ಹಿಂಡಿನೇ ಕರ್ಕೊಂಡ್ ಬಂದ್ಬಿಟ್ಟವಳೆ ನಿಮ್ಮನ್ ನೋಡಕ್ಕೆ. ಕಿತಾಪತಿ ಅಂದ್ರೆ ಏನು? ಅಂದ್ರೆ ಮನೆ ಮನೆ ಸುತ್ತೋದು, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೇಳೋದು, ಅದಕ್ಕೆ ನಾವು ಕಿತಾಪತಿ ಅಂತೀವಿ. ಈಗ ಒಂದ್ ತಮಾಷೆ ಮಾಡವ, ನೀವು ಪಾಪ ಬಂದವ್ರಂಗ್ ಬಂದು ಬಿಗಿಯಾಗಿ ಎಲ್ರಿಗೂ ಒಂದ್ ರೋಪ್ ಹಾಕ್ಬಿಡಿ. ತಮಾಷೆಗೆ ಒಂದ್ ನಾಟಕ ಮಾಡವ ಕಣವ, ನೀವು ಜಬರ್ದಸ್ತಾಗ ಬಂದು ಒಂದ್ ಗರ್ದಿನಿ ಹಾಕ್ಬಿಡಿ. ಆಮೇಲೆ ನೋಡಿ ಅವ್ರ ಮಗವ ಬನ್ನಿ ಬನ್ನಿ. ಸದ್ದು ಸದ್ದು ಬೆಂಕಿ ಚೂರು ಬತ್ತಾಯ್ತೆ ಬತ್ತಾಯ್ತೆ. ಲಾಂಗ್ ಲಾಂಗ್ ಲೀವ್ ನೀನ್ ಪುಟ್ಟಮ್ಮ ಪುಟ್ಟಣ್ಣ. ನೋ ನೋ ಪುಟ್ಟಮ್ಮ ವಿಮೆನ್ ಲೀಲಾ ವೆರಿ ಗುಡ್ ಪ್ರೇಮ ಕಾತ್ಯ ಸರಸ್ವತಿ ಯು ಆರ್ ವೆರಿ ಹ್ಯಾಂಡ್ಸಮ್, ಯುವರ್ ಹೇರ್ಸ್ ಗೋಲ್ಡ್ ಆ ಗೋಲ್ಡ್. ಸಾರಿ ಸಾರಿ. ಎಲ್ಲರಿಗೂ ನಮಸ್ಕಾರ. ಕುತ್ಕೊಳ್ಳಿ ಕುತ್ಕೊಳ್ಳಿ ಕುತ್ಕೊಳ್ಳಿ. ಎಲ್ಲ ಮಲ್ಲನ ಕಿತಾಪತಿ ಈಗಿನ ಬೆಂಕಿ ಚೂರು ಅಂತ ಅಂದ ಬೆಣ್ಣೆ ಅಂತ ಬಂತು. ನೀವೆಲ್ಲ ನಮ್ಮ ಸೀಸ್ರ ಅಂತಲ್ಲ, ನೀವೆಲ್ಲ ಯಾಕೆ ಬಂದ್ರಿ? ಕನ್ನಡ ಮಾತಾಡಿ ನನಗೆ ಗೊತ್ತಾಗುತ್ತೆ. ಕಿತ್ಪತಿ ಕಮಲಮ್ಮ ಆಯ್ತು, ನಿನ್ ಇಂಗ್ಲಿಷ್ ಮಂಗಳಾರತಿ ಅಲ್ಲಮ್ಮ. ನೀನ್ ದೇಶ ಬಿಟ್ಟು ದೇಶಕ್ಕೆ ಬಂದ್ರೆ ಅತ್ತೆ ಮಾವ ಗಂಡ ಮನೆ ಎಲ್ಲ ಸಾಕೆ? ಓ ನಾನು ತುಂಬಾ ಸಂತೋಷವಾಗಿದ್ದೀನಿ. ನಾವೇನ್ ಹೋಗ್ಬಿಟ್ಟು ಬರ್ತೀವಮ್ಮ. ಸ್ವಲ್ಪ ಇರಿ ಸ್ವಲ್ಪ ಇರಿ, ಕುಟ್ಕೊಡಿ ಕುಟ್ಕೊಡಿ, ಕಾಫಿ ಕುಡ್ದು ಕುಂಕುಮ ಇಟ್ಕೊಂಡು ಹೋಗಿ. ಈ ಲಕ್ಷ್ಮಿ ಫೋಟೋ ಒಂದ್ ಹೊಸ ಫ್ರೇಮ್ ಹಾಕ್ಸ್ಬೇಕಪ್ಪ, ತುಂಬಾ ಹಳೇದಾಗ್ಬಿಟ್ಟಿದೆ. ಲಕ್ಷ್ಮಿ ಫೋಟೋಗೆ ಹೊಸ ಫ್ರೇಮ್ ಈಗ್ಲೇ ಏನಮ್ಮ ಅವಸರ? ಅದಕ್ಕೆ ನಿನ್ನ ಬಾಳಿಗೆ ಒಂದು ಹೊಸ ಫ್ರೇಮ್ ಹುಡುಕ್ತಾ ಇದ್ದೀನಲ್ಲಮ್ಮ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವೇನಪ್ಪ, ಅಮ್ಮ ವ್ರತ ಮಾಡ್ಬಿಡ್ವೆ. ಎಲಿಸಾ ಬಂದ ಕೋಪಕ್ಕೆ ಅತ್ತೆ ವ್ರತ ಮಾಡ್ತಾರೋ ಇಲ್ವೋ, ಎಷ್ಟು ಕಣ್ಣೀರ್ ಹಾಕ್ತಾರೋ, ಏನ್ ಹಠ ಮಾಡ್ತಾರೋ. ಲಕ್ಷ್ಮಿ ಲೇ ಲಕ್ಷ್ಮಿ, ಕೇಳಿದೇನೆ ನಿನ್ ಮಗಳ ಮಾತನ? ಆ ಸೀತಮ್ಮ ವ್ರತ ಮಾಡ್ತಾಳ್ಯೋ ಇಲ್ವೋ ಅಂತ ದೊಡ್ಡ ಯೋಜನೆ ಆಗ್ಬಿಟ್ಟಿದೆ ಇವಳಿಗೆ. ಯಾಕೆ ಮಾಡಲ್ಲ? ಖಂಡಿತ ಮಾಡ್ತಾಳೆ. ತನ್ ಸೀಮೆ ಸೊಸೆನ್ ಪಕ್ಕದಲ್ಲಿ ಕೂರಿಸ್ಕೋತಾಳೆ, ಊರಲ್ಲಿರೋ ಮುತ್ತೈದೆಯರನ್ನೆಲ್ಲ ಅರಿಶಿನ ಕುಂಕುಮ ಕರೀತಾಳೆ. ತನ್ ಸೊಸೆ ಕೈಲಿ ಅವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಡಿಸ್ತಾಳೆ, ರೌಕೆ ಕಣ ಕೊಡಿಸ್ತಾಳೆ. ಅವ್ರದನ್ನೆಲ್ಲ ಇಸ್ಕೊಂಡು ಸೆರಗನ್ ಮರೆಯಲ್ಲಿ ಕುಸ್ಕುಸು ಕುಸ್ಕುಸು ಅಂತ ನಗ್ತಾರೆ. ನಗ್ಲಿ ಕಣೆ ನಗ್ಲಿ, ಇವಾಗ ಗೊತ್ತಾಗತ್ತೆ ಆ ಸೀಮೆ ಸೊಸೆ ಪ್ರಭಾವ. ಅಮ್ಮ ಅತ್ತೆ ಮನೆ ಹೋಗಿ ಅಲ್ಲ ವ್ರತ ಮಾಡಕ್ ಬೇಜಾರಾದ್ರೆ ಇಲ್ಲಿಗೆ ಕರ್ಕೊಂಡ್ ಬಿಡ್ತೀನಿ. ನೀನ್ ಅಲ್ಲಿಗೆ ಹೋಗೋದು ಬೇಡ, ಅವ್ನ ಕರೆಯೋದು ಬೇಡ, ಅವ್ರು ಇಲ್ಲಿಗೆ ಬರೋದು ಬೇಡ, ನಮ್ಮ ಮನಸ್ಸು ಬೇಜಾರಾಗೋದು ಬೇಡ. ಅರ್ಥ ಆಯ್ತೇನೆ?
ಹೋಗ್ಲಿ ಬಿಡಿಪ್ಪ. ಏನಿ ಫ್ರೇಮ್ ಬದಲಾಯಿಸ್ಕೊಂಡ್ ಬನ್ನಿ. ಫ್ರೇಮ್ ಬರ್ತೀನಿ. ಹಾ ಬನ್ನಿ ಬನ್ನಿ ಬನ್ನಿ. ಮನೆಯಲ್ಲಿ ಎಲ್ರು ಸೋಕಿವೋ? ಎಲ್ಲ ತಮ್ಮ ಆಶೀರ್ವಾದ. ಬನ್ನಿ ಕೂತ್ಕೊಳ್ಳಿ. ಎಲ್ಲಿ ಸೀತಮ್ಮ? ಸೀತಾ ಸೀತಾ, ಶಾಸ್ತ್ರಿಗಳು ಬಂದ್ಯಾರೆ ನೋಡು. ದೀರ್ಘ ಸುಮಂಗಲಿ ಭವ. ಸೀತಮ್ಮ, ನಾನು ಯಾಕೆ ಬಂದಿದ್ದೀನಿ ಗೊತ್ತೇನು? ನಾಳೆ ವರಮಹಾಲಕ್ಷ್ಮಿ ವ್ರತ ಜ್ಞಾಪಿಸ್ಕೋಗೋಣ ಅಂತ ಬಂದೆ. ಏನಿದು ವ್ರತ ಅಂದ ತಕ್ಷಣ ಸೀತಮ್ಮ ಅಳ್ತಾ ಇದ್ದಾಳೆ, ಯಾಕೆ ಬಂದರೆ? ಇನ್ನೇ ಮನೆಯಲ್ಲಿ ವ್ರತ ಹಬ್ಬ ಹರಿದಿನ ನೆನೆಸ್ಕೊಂಡು ಏನ್ ಪ್ರಯೋಜನ ಹೇಳಿ? ನಾವು ಬಯಸಿದ್ದೆ ಒಂದು, ಅದಾದದ್ದೇ ಒಂದು. ಯಾಕೆ? ನಿಮಗೂ ಗೊತ್ತಾಗಿರ್ಬೇಕಲ್ಲ ಶಾಸ್ತ್ರಿಗೆ, ನನ್ನ ಮಗನ ದಿಗ್ವಿಜಯ. ಗೊತ್ತಾಗಿದೆ ಗೊತ್ತಾಗಿದೆ, ಹೇಳ್ತೀನಿ ಹೇಳ್ತೀನಿ. ಈಗ ಹೇಳಿ ಶಾಸ್ತ್ರಿಗಳೇ, ಆ ಪರಂಕಿಯವಳನ್ನ ಸೊಸೆಯಿಂದ ಪಕ್ಕದಲ್ಲಿ ಕೂರಿಸ್ಕೊಂಡು ಯಾವ ಸೌಭಾಗ್ಯಕ್ಕೆ ವ್ರತ ಮಾಡಿದೆ ಹೇಳಿ? ಒಂದು ವೇಳೆ ವ್ರತ ಮಾಡಿದ್ರು ಜನ ನಗೋದಿಲ್ವೆ, ಸರೀಕರು ಕುಕ ಮಾಡೋದಿಲ್ವೆ? ಎಂತ ಉಭಯ ಸಂತಕ್ಕೆ ಸಿಕ್ಕಾಕ್ಸ್ಬಿಟ್ಟ ನೋಡಿ ನನ್ ಮಗ. ಬಿಸಿ ತುಪ್ಪ ಉಗುಳು ಹಾಗಿಲ್ಲ, ನುಂಗು ಹಾಗಿಲ್ಲ. ಮನತನಕ್ಕಿರೋ ಒಬ್ಬನೇ ಮಗ, ತಂದೆ ತಾಯಿಗಳಿಗೂ ಒಂದು ಪಾದಪೂಜೆನೂ ಇಲ್ಲದೆ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟ. ಹೋಗ್ಲಿ ಅಂದ್ರೆ ಸಂಪ್ರದಾಯಕ್ಕೆ ತಕ್ಕ ಸೊಸೆಯೂ ಅಲ್ಲ. ಅನೂಚಾನವಾಗಿ ಮನೆಗೆ ಬಂದಿರೋ ಸೊಸೆ ಮಾಡಬೇಕಾಗಿರೋ ಪೂಜೆ ಪುನಸ್ಕಾರಗಳನ್ನ ನಿಲ್ಲಿಸಬೇಕಾಗಿದೆ. ಇದಕ್ಕೆಲ್ಲ ಏನ್ ಮಾಡೋದು ಅಂತ ತಾನೇ ನಿಮ್ಮ ಸಮಸ್ಯೆ. ನಿಜ ಅಂದ ಹಾಗೆ ಬಾಸಪ್ಪನವರೇ, ನಿಮ್ ಸೊಸೆಯಲ್ಲಿ ಕರೆಯಲ್ಲಿ ನೋಡೋಣ. ಮಲ್ಲ ಮಲ್ಲ, ಆ ಹುಡುಗಿನ ಕರೆಯೋ. ಶಾಸ್ತ್ರಿಗಳು ಬಂದವ್ರೆ, ನಿಮ್ಮ ಮಾವನವ್ರು ಕರೀತಾವ್ರೆ. ನೋಡಮ್ಮ, ಇವರು ನರಸಿಂಹ ಶಾಸ್ತ್ರಿಗಳು ಅಂತ. ನಿಮ್ಮಲ್ಲಿ ಪಾದ್ರಿಗಳು ಹೇಗೋ ಹಾಗೆ ನಮ್ಮಲ್ಲಿ ಇವರು. ದೀರ್ಘ ಸುಮಂಗಲಿ ಭವ. ವಿಶ್ ಯು ಲಾಂಗ್ ಹ್ಯಾಪಿ ಮ್ಯಾರೀಡ್ ಲೈಫ್. ಧನ್ಯವಾದ ಧನ್ಯವಾದ. ಫಲೇ ಫಲೇ ನೋಡಿದ್ರವಾಸಪ್ಪ ಎಷ್ಟು ಸುಸ್ತವಾಗಿದೆ. ಯಾವಾಗ ಈಕೆ ಸೀರೆ ಉಟ್ಕೊಂಡ್ ಬಂತು ಆವಾಗಲೇ ನಾನು ತಿಳ್ಕೊಂಡೆ ಈಕೆಗೆ ನಮ್ಮ ಧರ್ಮದ ಮೇಲೆ ಎಷ್ಟು ಗೌರವ ಎಷ್ಟು ಆಸಕ್ತಿ ಇದೆ ಅಂತ. ನಾನು ಅಂದ್ಕೊಂಡಿದ್ದು ಸುಳ್ಳಾಗಿದೆ. ನನಗೆ ವೇದ ಉಪನಿಷತ್ತು ಅದರ ಅರ್ಥ ತಿಳ್ಕೋಬೇಕು ಅಂತ ತುಂಬಾ ಆಸೆ. ನನಗೆ ಅವಕಾಶ ಸಿಕ್ತಾಗಲಿಲ್ಲ. ನನಗೆ ತಿಳಿದಿರೋ ಅಷ್ಟು ಮಟ್ಟಿಗೆ ನಾನೇ ಬಂದು ನಿನಗೆ ವೇದ ಉಪನಿಷತ್ ಅರ್ಥನ ಹೇಳ್ಕೊಡ್ತೀನಪ್ಪ. ನೀನು ಹೋಗಮ್ಮ, ನೀನು ಹೋಗಮ್ಮ. ನಮಸ್ಕಾರ. ನೋಡಿದ್ರ ಮಾತಾಡ್ತಾರೆ, ನಮ್ಮ ಹುಡುಗರು ವೇದ ಉಪನಿಷತ್ತು ಅಂದ್ರೆ ಅದಂದ್ರೇನು, ಅದು ಹೇಗಿರುತ್ತೆ, ಅದು ಯಾವ ಅಂಗಡಿನಲ್ಲಿ ಸಿಕ್ತತೆ, ಅದಕ್ಕೆ ಎಷ್ಟು ಬೆಲೆ ಅಂತ ಕೇಳ್ತಾರೆ ಸ್ವಾಮಿ. ಆದ್ರೆ ಹೀಗೆ ನಿಮ್ ಸೊಸೆ ಗುಣಮತ್ತೆ ಮಹಾವಿಚಾರವತ್ತೆ ರಾಯರಿಗೆ ನೀವೆಲ್ಲ ಬಂದಿರೋದೇ ನನ್ನ ಭಾಗ್ಯ. ನನ್ನನ್ನು ಏನು ಬೇಕಾದರೂ ನೀವರಂತೆ. ದಯವಿಟ್ಟು ಮೊದಲು ಕೂತ್ಕೊಳ್ಳಿ, ದಯಮಾಡಿಸಿ ಬನ್ನಿ ಬನ್ನಿ. ಅಪ್ಪಣೆ ಆಗಲಿ. ತಮ್ಮ ಈ ದಾಳಿ ನನ್ನ ಮೇಲೆ ಯಾಕೆ, ತಮ್ಮ ವಾಗ್ಬಾಣ ಸುರುಮಳಿ ಯಾಕೆ, ಅಪ್ಪಣೆ ಕೊಡಿಸೋಣವಾಗ್ಲಿ. ಏನ್ರಿ ಹಾಕಿ ಕೇಳ್ತಾ ಇದ್ದೀರಾ? ನೀವು ವರಮಹಾಲಕ್ಷ್ಮಿ ವ್ರತ ಮಾಡಿಸ್ಬೇಕಾದ್ ಯಾರಿಗೆ ಮಾಡಿಸ್ತಿರೋದು ಯಾರಿಗೆ? ಸಮಾಧಾನವಾಗಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮುಟ್ಬಾಡಿ ಬಿಡ್ರೆ ಹೇಳಯ್ಯ. ಅದು ಕುತ್ರ ಹೇಳು. ಕಾಣಿಸ್ತಾ ಇಲ್ಲವೆ ವಾಸಪ್ಪನವ್ರ ಕುಟುಂಬ ಸೀತಮ್ಮನಿಗೂ, ಅವರ ಸೊಸೆ ಲಲಿತಮ್ಮನಿಗೂ. ಲಲಿತಮ್ಮ ಯಾರಯ್ಯ? ಲಲಿತಮ್ಮ ಗೋಪಿ ಹೆಂಡತಿಗೆ ಲಲಿತಮ್ಮ ಅಂತ ಹೆಸರಿಟ್ಟಿದ್ದೀನಿ. ಅದಿರ್ಲು, ಈ ಪರಂಗಿಯೋಳ ಕೈಲಿ ಮಂತ್ರವತ್ತಾಗಿ ವ್ರತ ಮಾಡಿಸೋದು ಅಧರ್ಮ ಅಲ್ವೇನೋ? ಅಧರ್ಮ ಹೇಗಾಗತ್ತೆ ರಾಯರೇ?
ನಮ್ಮೂರಾಗ ಸೀರೆ ಉಡಿಸಿದ್ದಾರೆ, ಹಣೆ ತುಂಬಾ ಕುಂಕುಮ ಇಡಿಸಿದ್ದಾರೆ, ಲಲಿತಮ್ಮ ಅಂತ ಬೇರೆ ನಾಮಕರಣ ಮಾಡಿದ್ದಾರೆ, ಅಧರ್ಮ ಹೇಗಾಗುತ್ತೆ? ಏ ನರಸಿಂಹ, ಅರಂಗಿಗಳಿಗೆ ಸೀರೆ ಉಡಿಸಿದ್ರೆ ಸತಿ ಸಾವಿತ್ರ ಹೇಳ್ತಾಳೇನು? ಅಲ್ರಿ ಶಾಸ್ತ್ರಿಗಳೇ, ಹುಂದಿಗೆ ಅಲಂಕಾರ ಮಾಡಿ ಸಾಕ್ಷಾತ್ ಶಂಕರ ನಂದಿ ಅಂತ ನೀವ್ ಬಂದು ಬಿಟ್ರೆ ಆ ನಂದೀಶ್ವರ ಆಗುತ್ತೆ ಅಂದ್ರೆ ಲಲಿತಾದೇವಿಯನ್ನು ಹೆಸರು, ಸಾಕ್ಷಾತ್ ತ್ರಿಪುರ ಸುಂದರಿ ಹೆಸರನ್ನ ಒಬ್ಬ ಪರಂಗಿಯಾಗಿರಬಹುದೇ? ಸ್ವಾಮಿ, ತಮ್ಮ ಹೆಸರೇನು? ಯಾಕೋ ಗೊತ್ತಿಲ್ವೇನು ನಿನಗೆ? ಗರುಡಾಚಾರ್ಯ ಅಂತ. ಗರುಡಾಚಾರ್ಯ? ತಾವು ಮಹಾವಿಷ್ಣುವಿನ ಹೆಗಲ ಮೇಲೆ ಕೂಡಿಸ್ಕೊಂಡು ಹೆಸರ ಆಕಾಶದಲ್ಲಿ ಹಾರಾಡಿದ್ದರ ಸ್ವಾಮಿ? ಹೆಸರಿನಲ್ಲಿದೆ ಸ್ವಾಮಿ, ದೇಹಾನ ಗುರುತಿಸುವುದಕ್ಕೆ ಒಂದು ಹೆಸರು, ಬಳಕೆಯಲ್ಲಿರುವ ಹೆಸರಿಟ್ಟೆ. ಮತ್ತೇನು? ನರಸಿಂಹ, ದಕ್ಷಿಣ ಆಸಗೋಸ್ಕರ ಧರ್ಮದ್ರೋಹ ಮಾಡಿ ತಪ್ಪಲ್ಲದೆ ಅದನ್ನು ಮೊದಲು ಒಪ್ಪು. ಶ್ರೀ ವಾಸಪ್ಪನರೇ, ವಾಸಪ್ಪನರೇ, ಬನ್ರಿ ಇಲ್ಲಿ ಬನ್ರಿ, ಇಲ್ಲಿ ಬನ್ರಿ, ಇಲ್ಲಿ ಬನ್ರಿ. ಬನ್ನಿ ವಾಸಪ್ಪನವರೇ, ಇದು ಧರ್ಮದ ನ್ಯಾಯಾಲಯ, ಜಿಜ್ಞಾಸುಗಳು ಬಂದಿದ್ದಾರೆ. ಏನ್ರಿ ನೀವು ಶ್ರೀಮಂತರು ಅಂತ ಧರ್ಮ ಕರ್ಮಗಳ ವಿಚಾರದಲ್ಲಿ ನಿಮ್ಮಿಷ್ಟ ಬಂದ ಹಾಗೆ ನಡ್ಕೊಳ್ಬಹುದು ಅಂತ ತಿಳ್ಕೊಂಡಿದ್ದೀರೇನು? ಸ್ವಾಮಿ, ಅಂತಹ ದುರಹಂಕಾರ ನನ್ನಲ್ಲಿಲ್ಲ. ನಮ್ಮ ಮಂತ್ರದ ಪುರೋಹಿತರು, ಗುರುಗಳು, ನರಸಿಂಹ ಶಾಸ್ತ್ರಿಗಳು ಅವ್ರು ಹಾಗೆ ನಡ್ಕೋಬೇಕು ಅಂತ ಹೇಳ್ತಾರೋ ಹಾಗೆ ನಡ್ಕೋಬೇಕು, ಅದು ನಮ್ಮ ಧರ್ಮ. ನೋಡಿದ್ರ ಹೇಗೆ ಕಟ್ಟಿದಾನೆ ನರಸಿಂಹ ಶಾಸ್ತ್ರಿ! ಇಂಥ ಪವಿತ್ರವಾದ ವ್ರತ ಪೂಜಾದಿಗಳನ್ನು ಮಾಡಬೇಕಾದ ಧರ್ಮದ ಹಕ್ಕು ಬೇಕು ನರಸಿಂಹ. ಎಲ್ಲಿದ ಹಕ್ಕು? ಅವಳಿಗೆ ಕೊಟ್ಟವಳ ನಮ್ಮ ಧರ್ಮ ಪರಂಪರೆಯಲ್ಲಿಯೇ ಹುಟ್ಟಿ ಬೆಳೆದವಳಾಗಿರ್ಬೇಕು. ಎಲ್ಲಿ ಹುಟ್ಟಿದಾಳೆ? ಯಾವುದೋ ದೇಶದಲ್ಲಿ ಹುಟ್ಟಿ ಯಾವುದೋ ಧರ್ಮದಲ್ಲಿ ಬೆಳೆದು ಬಂದವಳಿಗೆ ನಮ್ಮ ಧರ್ಮದಲ್ಲಿ ಸ್ಥಾನ ಇಲ್ಲವೇ ಇಲ್ಲ. ಹಾಗೆ ನಿಲ್ಸಿ, ಹಾಗೆ ನಿಲ್ಸಿ. ಎಷ್ಟು ಸಂಕುಚಿತವಾಗಿಲ್ಲ ನಮ್ಮ ಧರ್ಮ. ಸಮಸ್ತ ಮಾನವ ಗುರುವನ್ನೇ ಸಮಾನ ಪ್ರೇಮದಿಂದ ನೋಡುವುದೇ ನಮ್ಮ ಧರ್ಮ. ಧರ್ಮದರ್ಶಿಗಳೇ, ತಾವುಗಳೆಲ್ಲ ಪ್ರತಿ ದಿವಸ ನಿತ್ಯ ಕರ್ಮಾನುಷ್ಠಾನವಾದ ಮೇಲೆ ಯಾವ ಶಾಂತಿ ಮಂತ್ರವನ್ನ ಪಠನ ಮಾಡ್ತೀರಾ? ದಯವಿಟ್ಟು ಹೇಳ್ತೀರಾ ಸ್ವಾಮಿ? ಇನ್ನೊಂದ್ ಸಲ ಹೇಳಿ. ಸರ್ವೇ ಜನಾ ಸುಖಿನೋ ಭವಂತು. ಸರ್ವೇ ಜನಾ, ಇದರ ಅರ್ಥವೇ, ಇದರ ವ್ಯಾಪ್ತಿಯೇ. ಸರ್ವೇ ಜನಾ ಅಂದ್ರೆ ನೀವಿಷ್ಟೇ ಜನವೋ, ಬರೀ ಭಾರತ ಜನವೋ, ಇಲ್ಲ ಇಡೀ ವಿಶ್ವದ ಮಾನವ ಕುಲವೇ ಇದರಲ್ಲಿ ಸೇರ್ಕೊಂಡಿದ್ಯೋ? ಹೇಳಿ ಸ್ವಾಮಿ ಹೇಳಿ. ಇಡೀ ಮಾನವ ಕುಲವೇ ಸೇರಿದೆ. ಇಂಥ ವಿಶ್ವ ಪ್ರೇಮದ ಧರ್ಮ ನಂಬಿಕೊಂಡು ಸಾವಿರಾರು ಮೈಲಿ ದೂರದಿಂದ ತಾನು ತನ್ನವರು ಅನ್ನೋ ರಕ್ತ ಸಂಬಂಧನೆಲ್ಲ ಬಿಟ್ಟು ನಿಮ್ಮ ಧರ್ಮ ನಂಬ್ಕೊಳ್ತೀನಿ, ನಿಮ್ಮ ಧರ್ಮದ ಬೆಳಕಿನಲ್ಲಿ ಬಾಳ್ತೀನಿ ಅಂತ ಬಂದಿರೋ ಒಂದು ಹೆಣ್ಣು ಮಗನಿಗೆ ನಮ್ಮ ವಿಶಾಲ ಧರ್ಮದ ಮಣ್ಣಿನಲ್ಲಿ ಆಶ್ರಯ ಕೊಳ್ಳಿಲ್ಲ ಅಂತಂದ್ರೆ ನಾಚಿಕೇರು, ನಾಚಿಕೇರು. ಅಲ್ವೇ ರಾಜೇ? ಲೈತಾ ಮಾತಾಗಿ. ಅಮ್ಮ, ಹಿಂದೂ ಧರ್ಮದ ಮೇಲೆ ನೀನು ಓದಿ ತಿಳ್ಕೊಂಡಿರೋದನ್ನ ಎರಡು ಮಾತಲ್ಲಿ ಇವಾಗ ಹೇಳಪ್ಪ. ನಾನು ಇಂಡಿಯಾದ ಗ್ರೇಟ್ ಫಿಲಾಸಫರ್ ಅಂಡ್ ಗೈಡ್ ಡಾಕ್ಟರ್ ರಾಧಾಕೃಷ್ಣನ್ ಬರೆದಿರುವ ಒಂದು ಪುಸ್ತಕ ಓದಿದ್ದೀನಿ. ಅದರಲ್ಲಿ ಹೀಗೆ ಹೇಳಿದ್ದಾರೆ, ಹಿಂದೂಯಿಸಂ ಇಸ್ ಎ ಗ್ರೋಯಿಂಗ್ ಟ್ರೆಡಿಷನ್, ನಾಟ್ ಎ ಫಿಕ್ಸ್ಡ್ ರೆವಲೇಷನ್. ಅದ್ವೈತೆ ಸ್ವಾಮಿ, ಹಿಂದೂ ಧರ್ಮ ಬೆಳೀತಾ ಇರೋ ಮಹಾ ಸಂಪ್ರದಾಯ, ಬದಲಿಸಲಾಗದ ತತ್ವವಲ್ಲ. ಇಂಥ ಮಹಾ ಸಂಪ್ರದಾಯಸ್ಥರಾದ ನಾವು ಕ್ಷುಲ್ಲಕವಾಗಿ ವರ್ತನೆ ಮಾಡಬಹುದೇ? ಹೇಳಿ ಸ್ವಾಮಿ ಹೇಳಿ. ಒಂದು ವೇಳೆ ನಾನು ತಪ್ಪಾಗಿದ್ದೀನಿ, ನೀವೇನು ಶಿಕ್ಷೆ ಕೊಡ್ತೀರೋ ಅದನ್ನು ಅನುಭವಿಸೋದಕ್ಕೆ ಸಿದ್ಧವಾಗಿದೆ. ನರಸಿಂಹ, 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 ನಿನ್ನ ಧರ್ಮದ್ರೋಹಿ ಅಂದ ನಾವು ಧರ್ಮದ್ರೋಹಿಗಳಪ್ಪ. ನಿನ್ನಂತಹ ವಿಚಾರವಂತರು ಹತ್ತಾರು ಜನ ಹುಟ್ಟಬೇಕು, ಆಗಲೇ ನಮ್ಮ ಧರ್ಮಕ್ಕೊಂದು ಅರ್ಥ, ಒಂದು ಶಕ್ತಿ. ಧನ್ಯವಾದ. ನೀವೆಲ್ಲರೂ ದಯಮಾಡ್ತಿದ್ದೀರ. ಪರಮಹಾಲಕ್ಷ್ಮಿ ಪ್ರಸಾದ್ ತೆಗೆದುಕೊಂಡು ನಮ್ಮ ಕೋಪಿಗೂ ಜರೀಸರಿಗೂ, ಜರೀಸ ಅಲ್ಲ ಶಾಸ್ತ್ರಿಗಳೇ, ಲಲಿತಮ್ಮ ಲಲಿತಮ್ಮರಿಗೂ ಆಶೀರ್ವಾದ ಮಾಡಿ. ಅಷ್ಟೇ ತಾನೇ ಬರ್ತೀವಿ, ಒಂದು ನಿಮಿಷ ಏನು?
ಸುಧಾ. ಒಳಗೇನಿದೆ ಒಳಗೇನಿದೆ ಒಳಗೇನಿರುತ್ತೆ ಕಥೆ ಇರುತ್ತೆ. ಅಂಕಲ್ ಒಂದ್ ಕ್ವಶನ್. ಏನಮ್ಮ? ಶಾರದಾಗೆ ಇನ್ನೂ ಯಾಕೆ ಮ್ಯಾರೇಜ್ ಆಗಿಲ್ಲ? ಶಾರದಾಗೆ ಮದುವೆ ಯಾಕೆ ಆಗಿಲ್ಲ ಅಂತ ಕೇಳ್ತೀಯ? ಲಕ್ಷ್ಮಿ, ಲೇ ಲಕ್ಷ್ಮಿ, ನೋಡು ಈ ಲಲಿತಮ್ಮ ನಮ್ ಶಾರದಾಗೆ ಮದುವೆ ಇನ್ನೂ ಯಾಕೆ ಆಗಿಲ್ಲ ಅಂತ ಕೇಳ್ತಾಳೆ. ಹೇಳಿ ಹೇಳಿ ಆಂಟಿ. ಹೇಳ್ಬೇಕಾ ಹೇಳ್ಬೇಕಾ? ಲಲಿತಾ, ನನಗೆ ಮದುವೆ ಯಾಕೆ ಆಗಿಲ್ಲ ಅಂತ ನಾನೇ ಹೇಳ್ತೀನಿ. ಹೇಳು, ನಾನೊಬ್ಬನ್ನ ಲವ್ ಮಾಡ್ತೀನಿ. ಯಾರು ಹೇಳ್ಬಾರ್ದು ಸ್ವಾಮಿ? ನಾನು ಲವ್ ಮಾಡ್ತಿರೋದು ನಿನ್ನ ಬಾಯ್. ನನ್ ಹುಡುಗನ್ನ ಕಂಡ್ರೆ ಭಯ, ಅದಕ್ಕೆ ನನ್ನ ಹುಡುಗಿನೇ ಪೀಡಿಸೋದು. ಮಲ್ಲ, ಎಲ್ಲಿಸನ್ ಕರೆಯೋ? ಬುದ್ಧಿ ಎಲ್ಲಿಸೋ ಮನೆಗಿಲ್ಲ, ಅವರು ಶಾರದವನ್ ಬಂದು ಹೋಗೋರೆ. ಅಮ್ಮ
ಶಾರದೇನ ಇನ್ಮೇಲೆ ನೀ ಮನೆಗೆ ಬರಬೇಡ ಅಂತ ಹೇಳು. ಅವಳೇನು ಮಾಡಿಲ್ಲ ನಿಮ್ಗೆ? ಎಲ್ಲಿ ಸಣ್ಣ ತುಂಬಾ ಬೀತ್ಸೋ ಹಾಗೆ ನಟಿಸಿ ನನ್ನ ಮೇಲೆ ಫೇರ್ ತೀರ್ಸ್ಕೊಳಕ್ಕೆ ಹೊಂಚ ಹತ್ತಿದಾಳಮ್ಮ. ಕಳ್ಳ ಪರವ ನಂಬ ಅಂತ ಅವಳಿಗೆ ಅನ್ಯಾಯ ಮಾಡಿದಿ ನೋಡು, ಅದಕ್ಕೆ ಕಳಿಸಿದಳು. ಅವಳ ಮನಸ್ಸಿನಲ್ಲಿ ಹಾಗಿದ್ದಿದ್ರೆ ಮನೆ ದೇವರೇ ಕಾಪಾಡು ಅಂತ ನಿಮ್ಮಿಬ್ಬರು ಮಾಡಿಸಿ ಹಾಡ್ತಾ ಇದ್ದೇನೋ. ನಮ್ ಶಾಸ್ತ್ರಂತ ಹೆಣ್ಣು ಅವಳೊಬ್ಳೆ ಕಣು ಅವಳೊಬ್ಳೆ. ಅಮ್ಮ ನಿಂಗೇನಾದ್ರು ಶಾರದ ನೋಡ್ಬೇಕು ಅನ್ನಿಸ್ರೆ ನೀನೇ ಅವಳ ಮನೆಗೆ ಹೋಗಿ ನೋಡ್ಕೊಂಬ. ಅವಳು ಮಾತ್ರ ಈ ಮನೆಗೆ ಬರ್ಕೊಡು. ಸರಿ ಸರ್, ಟುಮಾರೋ ವಿಲೇಜ್ ಯು ಸಿ We'll have a nice time together. Oh, fine. Ape mama bartara? No, no, no. Darling, Sharwan karkon hogona? No! Lalita! Lalita! Okay, Lalita, Lalita. I didn't want to bring Sharwan between us. Ape likes her. Mama likes her. I like her. Why do you dislike Sharda? You see, darling, you're mistaken. You see, I would like to have some time alone with you. ಅಪ್ಪ ಅಪ್ಪ ಸಾಕಾಗೋದ್ಕೊಂಡ ಜವರ ಮೆಕ್ಕೆ ಮ್ಯಾಲ್ ತಗೊಳ್ಬಿಟ್ಟಾತು ಸೊಂಟ ಎಂಟ ಆಗೋಯ್ತು. ನನಗ್ ಗೊತ್ತೇ ಇಲ್ಲ ಇದು ಒತ್ಕೊಂಡ ಮೇಲೆ ಇದ್ದುದು ಒಳಕ್ಕೆ ಹೊಂಟೋಯ್ತು. ಯಾಕ ಈ ಪರಂಗಿಯವರು ಆಗೊಂದು ಪೂತಾನ ಮಾಡಕ್ಕಿಲ್ವಂತೆ? ಹೌದಾ? ಅಲ್ಲಿ ಗಂಟೆ ಹಾಕೊಳ್ತೀವ ನಾವಿಬ್ರೇ ಇಲ್ವ? ನಾನು ಓ ಯುಗಾದಿ ಸ್ನಾನ ಮಾಡಿದ್ದು, ನೀ ದೀಪಾವಳಿ ಸ್ನಾನ ಮಾಡಿದ್ದು. ಸರಿ, ಈ ವಾರಕ್ಕೊಂದಪ್ಪ ಸ್ನಾನ ಮಾಡೋಗೆ ಅಂತ ರಂಗು ಗೊತ್ತದಲ್ಲ, ಈ ದಿನ ಸ್ನಾನ ಮಾಡೋದವ್ರೆ ಅವ್ರು ಯಾಕೆ ಬರಕ್ಕಿಲ್ಲ ಆ ರಂಗು? ಹಳ್ಳಿ ಐನಾಸಿ ಪಾಯಿಂಟ್ ಇದು. ಏ ಜವರ, ದೊರಸಾನೆಯವ್ರು ಬಂದ್ಮೇಲೆ ಈ ಪಾಯಿಂಟ ತಿಳ್ಕೋಬೇಕು. ಹೇಳಬೇಕು, ತಿಳ್ಕೋಬೇಕು ಅದಕ್ಕೆ ಸರ್ ಹೇಳಬೇಕು. ಚವರ, ನಾ ಯಾಕೆ ಕರ್ಕಿದೀವ ಅನ್ನೋ ಪಾಯಿಂಟ್ ಇಲ್ಲಿ ತಿಳಿಯುತ್ತೆ ನೋಡು. ಜಾಪ, ನಾ ದಿನ ಉಣ್ಣೋದು ಏನ್ಲೇ ರಾಗಿ ಮುದ್ದೆ, ಅದ್ರ ಬಂಡಿ ಏನ್ಲೇ ಕರುಗದೆ, ಅಲ್ಲಿಗೆ ಬಾ, ಅದಕ್ಕೆ ನಾವು ಕರ್ಗಿರೋದು. ಹೋಗೋಣ, ನಾವು ಮಾಂಸ ತಿನ್ನಕ್ಕಿವಾ? ಏನು ದಿನ ತಿಂತೀಯ ಮಾಂಸವ? ಹದಿನೈದು ದಿನಕ್ಕೆ ತಿಂದಿತ್ತು ಬಾಬ. ಅಷ್ಟು ಕೆಂಪದೇ ದಿನ ತಿನ್ನೋದು ರಾಗಿ ಕಪ್ಪು ಎರಡು ಸೇರು ಮಿಕ್ಸರ್ ಆಗಿ ನಮ್ಮ ಬಣ್ಣ ಹಾಗೆ ಕುಂತದೆ. ಅದಕ್ಕೆ ನಮ್ಮ ಒಳ್ಳಿಲೇ ನೀ ಬುದ್ಧು ಅಂತ ಮುಂದಿಂದಪ್ಪ ಚೇರ್ಮನ್ಗಿರಿಗೆ ನೀ ನಿಂತ್ಕಪ್ಪ ಅಂತ ನಾ ಅನ್ನೋದು. ಬಿಡಿದಪ್ಪ, ಬುದ್ಧು ಅಂತ ಆದ ತಕ್ಷಣ ತತ್ತ ಅಂತಿದ್ದೆ ಅಲ್ಲ. ಅದೇ ಬುದ್ಧಿವಂತರ ಕೆಲಸ ತತ್ತಾರೋ ತತ. ಇದಾಗ ನಿಂಗ್ ಮೈಗೆ ಹೆಂಗಿತ್ತು ಏನು? ಸರ್ದಾರ್ ಕೂತಾಗಿ ಸೋಫಾ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ, ಇದೇ ನಿಮ್ಮ ಅಪ್ಪನ ಮನೆಯನ್ನು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರೇನಾ? ಸಾವುಕಾರ ಬಂದಾಗ ಅಷ್ಟು ತಂದು ಇಲ್ಲಿಗೆ ಹಾಕ್ತೀರಿ, ಅವ್ರ ಹತ್ತಗಡೆ ಓಡಿ ತೂ ಇಷ್ಟು ತಗೊಂಡಾಗ ಮಲಗ ಹಾಕೊಂಡು ಕೂತ್ಕೋತೀರಿ? ಅಲ್ಲ ಬುದ್ಧಿ, ವರ್ಷ ಕಾಲದಲ್ಲ ನೀವ್ ಕುಂತ್ಕೊಂಡು ಸುಖ ಪಡ್ತೀರಿ, ನಾವ್ ಒಂದ್ ನಿಮಿಷ ಕುಂತ್ಕೊಳಕ್ ಆಗದ ತಡ್ಕೊಳ್ಳಿ ಸಾಕು ನಿರಂತರ ಮಣಿಪತ್ತಿಷ್ಟೇ ಬಂದ್ರು. ಇಲ್ಲಿ ವಾಸಪ್ಪನವ್ರು ಬಂದಿದ್ರೇನೋ ಪರವಾಗಿರ್ಲಿಲ್ಲ, ಬರ್ತಾ ಇರೋನು ಗೋಪಿ, ಜಾತಿಗೆಟ್ಟು ನೀತಿಗೆಟ್ಟು ಯಾರೋ ಬಿಳಿ ಹೆಂಚಿಂದ ಕರ್ಕೊಂಡ್ಬರ್ತಾ ಇದ್ದಾನೆ. ಅಲ್ವಾ, ಇನ್ನು ಮನೆ ವ್ಯವಸ್ಥೆನೆ ಆಗಿಲ್ವಲ್ಲ, ಇನ್ನು ಊಟದ ವ್ಯವಸ್ಥೆ ಗತಿ ಏನು? ಎಲ್ಲ ನಡಿ ಮಾಡ್ಬಿಟ್ಟಿದೀವಿ. ನಡಿ ಮಾಡ್ಬಿಟ್ಟಿದೀರಿ ಏನು ತಡ್ಕೊಳ್ಳಿ? ಕೊಂದು ಪನ್ ಕೊಂದು ಆಯ್ಕೆ ಮಾಡ್ತೀವಿ. ಬುದ್ಧಿ 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 ಅದೇ ಬುದ್ಧಿ
very glad to meet you. Oh, I'm looking after my property here. Yes. Do you like this place? This is my sister's place. Oh, it's so nice. ಗೋಪಣ್ಣ, ನೀವಾಗ್ಲಿ ನಿಮ್ಮ ತಂದೆಯವರಾಗ್ಲಿ 3 ವರ್ಷದಿಂದ ಈ ಕಡೆ ಬರದೇ ಹೋದ್ರು ಕೂಡ ಯಜಮಾನಿಲ್ಲದ ಮನೆ ಅಂತ ಅನ್ನಿಸ್ಲಿಲ್ಲ. ಇವರೇ ಯಜಮಾನ್ ಹಂಗೆ ನೋಡ್ಕೊಂಡವ್ರ ಬುದ್ಧಿ. ಗೋಪಣ್ಣ, ದೇಶದಿಂದ ದೇಶಕ್ಕೆ ಸಂಬಂಧ ಬೆಳೆಸಿದ್ರಿ. ಪ್ರತಿದೇವಿ ಅಂತ ಹೆಣ್ಣು ಜೋಡಿ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಬಿಲ್ಲ ಬಿಡ ನಾಲ್ಗೆ ತೋರಿಸಿ ತೋರಿಸಿ ಬುದ್ಧಿ. ಯಾಕೋ ತೋರಿಸಿ ಬುದ್ಧಿ ತೋರಿಸಿ ಬುದ್ಧಿ. ಚಕ್ಕ ಒಂದೇ ಅದಲ್ವಾ ಬುದ್ಧಿ? ಒಮ್ಮಾಲ್ಗೆ ಮಡಿಕೊಂಡು ನೀವು ಎರಡು ರಕಮ್ ಮಾತಾಡ್ತಿರಲ್ಲ, ಇದು ಹೆಂಗೆ? ಏನಾದ್ರು ಎರಡು ರಕಮ ಅಲ್ಲಕ ಬುದ್ಧಿ. ಚಿಕ್ಕ ಯಜಮಾನರು ಬರೋಕ್ ಮುಂಚೆ ಗೋಪಣ್ಣ ಬಿಳಿ ಎಂಟಿ ಕಟ್ಕೊಂಡ್ಬಿಟ್ಟ, ಆ ಜಾತ್ಗೆಟ್ಟ ನೀತ್ಗೆಟ್ಟ ಕುಲಿಗೆಟ್ಟ ಅಂತ ಅದೇ ಒಂದು ರಕಮ್ ಅನ್ನು ಮಾತಾಡಿದ್ರಿ. ಇಲ್ಲಿ ಅವ್ರನ್ನ ನೋಡದೆ ಇಟ್ಕೆ ಜೋಡಿ ತುಂಬಾ ಚೆನ್ನಾಗಿದೆ ಅಂತ ಇನ್ನೊಂದ್ರ ಕಮ್ಮಿ ಮಾತಾಡಿದ್ರಿ. ಅದ್ಯಾವ ನಾಲ್ಗೆ, ಇದ್ಯಾವ ನಾಲ್ಗೆ ನೋಡುವ? ಇದೆಲ್ಲ ಹುಟ್ಟುವಾಗಲೇ ಬರ್ಬೇಕು, ಅದಕ್ಕೂ ಸಂಸ್ಕಾರ ಬೇಕು, ಸಂಸ್ಕಾರ ಬೇಕು, ಸಂಸ್ಕಾರ ಬೇಕು. ಚಕ್ಕ ಇದು ನಮಗ್ ಬರಕಿಲ್ಲ. ಹೆಂಗ್ ಬರ್ತದೆ ಇದಕ್ಕೆ? ಅದ್ ಬೇಕು, ಅದು ಬೇಕು. ಇವತ್ತು ನಿನ್ನ ನೋಡೋಕೆ ಒಬ್ಬ ಒಳ್ಳೆ ಹುಡುಗ ಬಂದಿದ್ದ. ಕೇಳಿಸ್ತಾ ನಾನು ಹೇಳಿದ್ದು, ನಿನ್ನ ನೋಡೋಕೆ ಇವತ್ತು ಒಬ್ಬ ಒಳ್ಳೆ ಹುಡುಗ ಬಂದಿದ್ದ. ಒಳ್ಳೆ ಹುಡುಗಿ ಒಬ್ಳು ಮದುವೆ ಆಗದೆ ಮನೇಲೇ ಕೂತಿದ್ದಾಳೆ ಅಂದ್ರೆ ಹುಡುಗರಿಗೇನಪ್ಪ, ಬರ್ತಾ ಇರ್ತಾರೆ ಬರ್ತಾ ಇರ್ತಾರೆ ಕಣೆ. ಅವ್ರು ಬಂದ್ ಬಂದ್ ಹೋಗ್ತಾ ಇರ್ಲಿ, ನೀನ್ ಬೇರೆಯವ್ರ ಮನೇಲಿ ಹೋಗಿ ಪರಿಚಾರಕ್ಕೆ ಮಾಡ್ಕೊಂಡಿರು. ಪರಿಚಾರಕ್ಕೆ ಮಾಡಕ್ ಹೋಗಿರ್ಲಿಲ್ಲಪ್ಪ, ಅತ್ತೆ ಹುಷಾರಿಲ್ಲ, ಉಚ್ಚಾರ ಮಾಡಕ್ ಹೋಗಿದ್ದೆ. ಅತ್ತೆ ಅಂತೆ ಅತ್ತೆ, ಯಾವ ಬರತ್ತೇನೆ ತಂದಿದಾಳಲ್ಲ ಬಿಳಿ ಹಾತೇನ, ಮಾಡಿಸ್ಕೊಳ್ಳಿ ಸೇವೆನ. ನಿನ್ನ ಮಗಳ ಮನೆಗೆ ಸುಸಿಯಾಗ್ಲಿಲ್ಲ ಅಂತ ನಾವ್ ಯಾಕಮ್ಮ ಹೊಟ್ಟೆ ಗಿಚ್ಚು ಪಡ್ಬೇಕು? ಗೋಪಿ ಅವ್ರ ಅಮ್ಮನ ಮೇಲೆ ಕೋಪಿಸ್ಕೊಂಡು ಎಲಿಸನ್ನ ಹಳ್ಳಿ ಮನೆ ಕರ್ಕೊಂಡು ಹೋಗಿದ್ದಾರೆ. ಅತ್ತೆ ಕೊರಗಚ್ಕೊಂಡು ಕಣ್ಣೀರ್ತಿದ್ದಾರೆ. ಶಾರದಾ, ನೀನೇ ಹೋಗಿ ನನ್ ಮಗನ್ ಸಮಾಧಾನ ಮಾಡಿ ಕರ್ಕೊಂಬಾರೆ ಅಂತ ಹಠ ಹಿಡ್ದಿದ್ದಾರೆ. ಓ, ಈ ಗೀರಾಯ್ ಬರ ಬೇರೆ ಒಪ್ಕೊಂಡ್ ಬಂದಿದ್ಯೋ? ಸಾರಿ, ಕಡೆ ಸಲ ಹೇಳ್ತೇನೆ, ಆ ಮನೆ ಮೇಲಿನ ಮೊಹ ಬಿಟ್ಬಿಡು. ಒಳ್ಳೆ ಚಿನ್ನದಂತ ವರ ಬಂದಿದ್ದಾನೆ. ಮದುವೆ ಆದ ಕೂಡ್ಲೇ ಹೆಂಡತಿನೂ ಕರ್ಕೊಂಡು ಜೊತೆಯಲ್ಲಿ ಜರ್ಮನಿಗೆ ಹೋಗ್ಬೇಕು ಅಂತಿದ್ದಾನೆ. ನಿಮ್ಮಿದಕ್ಕೆ ಒಪ್ಕೊ, ಅಚ್ಚರಿಯಾಗಿ ನಿರ ಮಾಡಿ ಆ ವಾಸಪ್ಪನ ಕರೆದು ಹೇಳ್ತೇನೆ. ನೋಡು ನೋಡು, ಅಮೆರಿಕಾದಿಂದ ಬಂದ ನಿನ್ ಮಗ ನನ್ನ ಮಗಳನ್ನ ನಂಬಿಸಿ ಕೈ ಬಿಟ್ಟುಬಿಟ್ಟ ಅಂತ ಅವಳನ್ನೇನ್ ಸುಮ್ನೆ ಮನೇಲಿ ಕೂಡ್ಸಿಲ್ವೋ? ನಿನ್ ಮುಖದ ಮೇಲೆ ಹೊಡೆದ ಹಾಗೆ ಅಳಿಯನ್ನ ಮಗಳನ್ನ ಜಮ್ಮಂತ ಜಂಬೋ ಜೆಟ್ನಲ್ಲಿ ಕೂಡ್ಸಿ ಜರ್ಮನಿ ಕಳಿಸ್ತಿದ್ದೀನೋ ಜರ್ಮನಿಗೆ ಅಂತ ಒಪ್ಕು ಮುಡು ಶಾರದಾ, ಒಪ್ಕು ಮುಡು. ಹುಡುಗ ಲಕ್ಷಣವಾಗಿದ್ದಾನೆ. ಅಮ್ಮ, ಪ್ರೇಮಕ್ಕೋಸ್ಕರ ಹಾತೊರೆದ ಈ ಹೃದಯದಲ್ಲಿ ಪ್ರೀತಿಯಿಂದ ಒಂದು ಗಿಡ ನೆಟ್ಟೆ, ಅದು ಫಲ ಕೊಡ್ಲಿಲ್ಲ ಅಂತ ಅದೇ ಜಾಗದಲ್ಲಿ ಇನ್ನೊಂದು ಗಿಡ ನೆಡೋಕೆ ನನ್ ಮನ್ಸು ಯಾಕೆ ಒಪ್ತಾ ಇಲ್ಲ ಅಮ್ಮ, ಒಪ್ತಾ ಇಲ್ಲ. ಹೇಳಿ
ಹೋಗಿ ಭತ್ತ ಕಣ್ಣೀರ ಕೆರೆ ಭತ್ತ ರಂಗೀನ ಹಳಿಯಾಗಿ ಬಂಗಾರ ಕಪ್ಪ ರಂಗಾದ ರಂಗೇಗೌಡ ಮೇರೆ ದೀಪ ಅರ್ಜೆಂಟ್ ಅಂತ ಇಲ್ಲಿ ಬಂದಿಮ್ಮ ಯಾಕೊಪ್ಪಿ ಹಾಕಿ ಹೇಳ್ತೀರಾ ಮಗ ಸೊಸೆ ನೋಡ್ಬೇಕು ಅನ್ನಿಸ್ತು ಬಂದ್ರು ನೀನ್ ಬಂದಿದ್ದು ನಂಗೆ ತುಂಬಾ ಸಂತೋಷ ಆಯ್ತು ಜೊತೆಗ್ ಶಾರದಾ ಬಂದಿದ್ದಂತೂ ನನ್ನ ಮನಸ್ಸಿಗೆ ತುಂಬಾ ನೆಮ್ಮದಿ ಆಯ್ತು ಮಗ ಸೊಸೆ ಜೊತೆ ಹಾಯಾಗಿ ನಾಲ್ಕು ದಿವಸ ಇದ್ಕೊಂಡು ನೀವು ನಿಧಾನ ಬನ್ನಿ ಮಣ್ಣು ಕರ್ಕೊಂಡು ನಾನು ಊರ್ಗೆ ಹೋಗ್ತೀನಿ ಯಾಕೆ ಬಲವಂತ ಮಾಡ್ತೀರಾ ಹೋಗ್ಲಿ ಬಿಡಿ ನೋ ಶಾರದಾ ಉಳಿಸ್ತೇ ಶಾರದಾ ನೀ ಇರೋಲ್ಲ ಅಂದ್ರೆ ನಿಮ್ ಜೊತೆಲಿ ನನ್ ಮಾತಾಡೋಲ್ಲ ಐ ವಾಂಟ್ ಸ್ಪೀಕ್ ಟು ಯು ಐ ವಿಲ್ ನೆವರ್ ಸ್ಪೀಕ್ ಟು ಯು ಶಾರದ ಊರಿಗೆ ಹೋದ್ರೆ ನೀನ್ ಅವ್ರ ಜೊತೆ ಮಾತಾಡಲ್ಲ ಅಲ್ಲ ಮಾತಾಡೋಲ್ಲ ನಿನ್ ತುಂಬಾ ಕೋಪ ಬರುತ್ತೆ ಅಲ್ಲ ಬಂದಿದ್ರೆ
Me. I think
ಏನ್ ಗುಪಿ? ಶಾರದಾ, ನಾನು ನಿನ್ನ ನೋಡಿದಾಗ್ಲೆಲ್ಲ ನಾನು ನಿನ್ನ ಜೊತೆ ಓಡಾಡಿದ್ದು ಮಾತಾಡಿದ್ದು ಎಲ್ಲ ಜ್ಞಾಪಕ ಬರುತ್ತೆ. ಅದ್ ನನ್ ತಪ್ಪೆ ಗೋಪಿ. ನಾನು ನಿನ್ನನ್ನು ಮದುವೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟು ಮೋಸ ಮಾಡಿದೆ. ನಿನ್ನ ನೋಡಿದಾಗ್ಲೆಲ್ಲ ನೀನು ಮೋಸ್ಕಾರ ಮೋಸ್ಕಾರ ಅಂತ ನನ್ನ ಮನಸ್ಸೇ ನನ್ನನ್ನ ಅಣಗಿಸ್ತಾಗುತ್ತೆ. ಅದ್ ನನ್ ತಪ್ಪೆ ಗೋಪಿ. ನೀನು ಎಲೆಸುಳಿ ಜೊತೆ ಇರುವಾಗ, ಅವಳ ಜೊತೆ ಮಾತಾಡುವಾಗ, ಅವಳ ಜೊತೆ ನಗ್ನಾಗ್ತಾ ಇರುವಾಗ ನನ್ನ ಮೈಗೆ ಮುಳುಚಿಸ್ತಾಗುತ್ತೆ ಶಾರದಾ, ನನ್ನ ಮೈಗೆ ಮುಳುಚಿಸ್ತಾಗುತ್ತೆ. ಅದ್ ನನ್ ತಪ್ಪೆ ಗೋಪಿ. ಎಲೆಸಳಿಗೆ ನನ್ನ ನಿನ್ನ ಕತೆ ಹೇಳಿ ಎಲ್ಲಿ ಅವಳ ಮನಸ್ಸು ಬರೆದು ಬಿಡ್ತೀವ ಅಂತ ನಂಗೆ ಭಯವಾಗುತ್ತೆ ಭಯವಾಗುತ್ತೆ. ಹಾಗೆ ತಿಳ್ಕೊಂಡಿದ್ರೆ ಅದ್ ನಿಮ್ ತಪ್ಪು ಗೋಪಿ. ನಾನು ನಿಮ್ಮನೆಗೆ ಬರ್ತಾ ಇರೋದು, ಅವಳ ಜೊತೆ ಓಡಾಡ್ತಿರೋದು, ಅವಳ ಜೊತೆ ನಗ್ನಾಗ್ತಾ ವಿಶ್ವಾಸ ತಿಂದಿರೋದು ಅವಳ ಸೌಭಾಗ್ಯ ಕಸ್ಕೊಳಕ್ಕಲ್ಲ ಗೋಪಿ, ಅವಳ ಸಂತೋಷಕ್ಕೋಸ್ಕರ, ಅವಳ ಸ್ನೇಹಕ್ಕೋಸ್ಕರ. ಶಾರದಾ, ನೀನ್ ಮದುವೆ ಆಗೋವರೆಗೂ ನನಗೆ ಸಂತೋಷನೂ ಇಲ್ಲ ಸಮಾಧಾನವೂ ಇಲ್ಲ ಗೋಪಿ. ಎಲ್ಲಿ ಸೈ ಮನೆಗೆ ಸೊಸಿಯಾಗಿ ಬಂದಾಗ್ನಿಂದ ನಿಮ್ಮನ್ನ ನನ್ನ ಹೃದಯದಿಂದ ಕಿತ್ತು ಹಾಕ್ಬೇಕು ಅಂತ ಪ್ರತಿ ಕ್ಷಣವೂ ಪ್ರಯತ್ನ ಪಡ್ತಾ ಇದ್ದೀನಿ, ನನಗಿನ್ನೂ ಸಾಧ್ಯವಾಗ್ತಿಲ್ಲ. ಸ್ವಲ್ಪ ಅವಕಾಶ ಕೊಡಿ ಗೋಪಿ, ಸ್ವಲ್ಪ ಅವಕಾಶ ಕೊಡಿ. ಶಾರದಾ, ನನ್ನ ಕೊನೆಯ ಮಾತು, ನಾನು ಎಲಿಸ ಚೆನ್ನಾಗಿರ್ಬೇಕು ಅಂತ ನಿನ್ನ ಆಸೆ ಇದ್ರೆ ನನ್ನ ಕಣ್ಣು ಮುಂದೆ ಓಡಾಡೋ ನಿಲ್ಸು. ಯಾರನ್ನಾದ್ರೂ ಮದುವೆ ಮಾಡಿಕೊಂಡು ನೀನು ಹಾಯಾಗಿರು, ನನ್ನನ್ನು ನೆಮ್ಮದಿಯಾಗಿರೋದ್ ಬಿಡು. ಏನ್ ಹೇಳಪ್ಪ,
ಹೇಳಪ್ಪ. ಐ ಆಮ್ ಗೋಯಿಂಗ್ ಬ್ಯಾಕ್. ಲಲಿತ, ಲಲಿತ, ಏನಾಯ್ತಮ್ಮ? ಏನಾಯ್ತು ಹೇಳಮ್ಮ. When you were down, why didn't you tell me about Gopi's engagement to Sharda? Why? ಇದು ಗೋಪಿ ಹೆಂಡತಿಯಾಗೆ ಬಂದ್ಬಿಟ್ಟಿದೆ ಕಣಮ್ಮ. ಯು ಆರ್ ಆಲ್ರೆಡಿ ಮ್ಯಾರಿಡ್ ಟು ಹಿಮ್. ಐ ಕುಡ್ನ್ಟ್ ಸೇ ಎನಿಥಿಂಗ್. ನಿಮ್ಮ ಮಾತು, ನಿಮ್ಮ ನಡವಳಿಕೆ ನನ್ನ ಬಾಯಿ ಕಟ್ಟುಬಿಡ್ತು ಕಣಮ್ಮ, ನನ್ನ ಬಾಯಿ ಕಟ್ಟುಬಿಡ್ತು. ಯು ಹ್ಯಾವ್ ಡಿಸೀವ್ಡ್ ಶಾರದಾ. ಯು ಹ್ಯಾವ್ ಡಿಸೀವ್ಡ್ ಹರ್. ಲಲಿತಾ, ನೋ, ಲಲಿತಾ ಇಸ್ ಡೆಡ್. ಐ ವಿಲ್ ನೀಸ್ ಡಾರ್ಲಿಂಗ್. ನಿಮ್ಮಂಥವ್ರ ಸಂಬಂಧ ಸಿಕ್ಕಿದ್ದು ನಮ್ಮ ಪುಣ್ಯ, ನಮ್ಮ ಮಗಳ ಅದೃಷ್ಟ. ನನ್ನ ಮಗನಿಗೂ ತಕ್ಕ ಹೆಣ್ ಸಿಕ್ಕಿದ್ದು ನಮಗೂ ತುಂಬಾ ಸಂತೋಷ. ಮಿಸ್ಟರ್ ರಾಮಚಂದ್ರಯ್ಯ, ನಮ್ ಶಾರದಾ ಈ ಮದುವೆ ಇಷ್ಟು ಬೇಗ ಒಪ್ಕೋತಾಳೆ ಅಂತ ನನಗಂತೂ ಖಂಡಿತ ನಂಬಿಕೆ ಇರಲಿಲ್ಲ. ಓ, ಮಿಸ್ಟರ್ ಗೋಪಿನಾಥ್, ಇದೇನಿದು ಇಲ್ಲಿವರೆಗೂ ಬಂದದ್ದು? ಮಿಸ್ಟರ್ ಗೋವಿಂದ ಇನ್ನಿಂದೇನಾಗಬೇಕಾಗಿತ್ತು? ಇವರೇ ನಮ್ಮ ಅಡಿಯ ಆಗೋರು, ಮಿಸ್ಟರ್ ಶ್ರೀಕಾಂತ್ ಅಂತ. ನಮಸ್ಕಾರ. ನಮ್ ಶ್ರೀಕಾಂತ್, ಇವರೇ ಆ ಮಹಾನುಭಾವ. ನನ್ನ ಕ್ಷಮಿಸ್ಬಿಡಿ ಶಾರದನ್ನ, ದಯವಿಟ್ಟು ಒಂದ್ ನಿಮಿಷ ನಮ್ಮ ಮನೆ ಕಳ್ಸ್ಕೊಡಿ. ಎಲ್ಲಿಸ ಅಮೆರಿಕಾ ಹೊರಟು ನಿಂತಿದ್ದಾಳೆ. ಅವಳನ್ನು ತಡೆಯುವ ಶಕ್ತಿ ಶಾರದೆ ಒಬ್ಬಳಿಗೆ ಇರೋದು, ಶಾರದೆ ಒಬ್ಬಳಿಗೆ ಇರೋದು. ಪ್ಲೀಸ್, ಪ್ಲೀಸ್. I would like to book a seat from Madras to New York as soon as possible. Elisa Gopinath. Elisa Gopinath. Yes, confirm it as soon as possible. Thank you. Elisa. Mama. ನಾನು ನಮ್ಮ ಊರಿಗೆ ಹರಿಹಂತ ಇದ್ದೀನಿ. ಮೈ ಅತ್ತೆ, ಮೈ ಮಾಮ, ಮೈ ಹಸ್ಬೆಂಡ್, ಮೈ ಶಾರದಾ, ಎವ್ರಿ ಒನ್ ಈಸ್ ಮೈ. I welcome every smile. ಸೀತಾ, ನೀನ್ ಹೋಗ್ಬಿಟ್ಟು, ನೀನ್ ಹೋಗ್ಬಾರ್ದು. ಎಲ್ರನ್ನು ಮೆಚ್ಚಿ ನಚ್ಚಿ ಈಗ ಇಷ್ಟಬಿಟ್ಟು ಹೋಗ್ತೀಯಾ ಅತ್ತೆ? ಎಲ್ಲ ಹೊರತಾಗೋದ್ ನಿಮ್ಗಿಷ್ಟವೇ? ಇಲ್ಲಮ್ಮ, ಇಲ್ಲ. ಲಲಿತ, ನಮ್ಮನ್ನ ತುಂಬಾ ಪ್ರೀತಿಸ್ತೀನಮ್ಮ. ನೀನ್ ನನ್ಗೆ ಬೇಗ ಕೊಡ್ತೇನೆ ಅಂತ ಹೇಳಿಲ್ಲ ಮಾವಯ್ಯ? ಮಾವಯ್ಯ, ಲಲಿತ ನೀನನ್ ಬಿಟ್ಟು ಹೋಗೋದ್ ನಿಮ್ಗೆ ಇಷ್ಟವೇ? ನನ್ನ ಕ್ಷಮಿಸ್ಬಿಡಪ್ಪ. ನೋಡು, ನೀನೇನಾದ್ರೂ ನನ್ನೆಲ್ಲ ಬಿಟ್ಟು ಹೋದ್ರೆ ನಾನು ಸೀತಾ ನಿನ್ನ ಹೆಂಡೆಲ್ಲ ಬಂದ್ಬಿಡ್ತೇನೆ. ಲಲಿತ, ಸ್ನೇಹಿ, ನನ್ ಮೇಲೆ ಆಣೆ ಮಾಡಿ ಹೇಳು. ಕೋಪಿ ನಿನ್ ಪ್ರೀತಿಸಲ್ಲ. You don't love him. Hey, you need to go in pizza, Lanta. I love him. I love him. Sorry.
ನೀವು ಹೇಳಿ ಸರ್. ಐ ಲವ್ ಯು. ಇವರು ಡಾಕ್ಟರ್ ಶ್ರೀಕಾಂತ್ ಅಂತ. ನಮಸ್ಕಾರ. ಇವ್ರನ್ನ ಮದುವೆ ಆಗೋದಕ್ಕೆ ನಾನು ಮನಸ್ಫೂರ್ತಿ ಒಪ್ಕೊಂಡಿದ್ದೀನಿ. ಇವರು ಒಪ್ಕೊಂಡಿದ್ದಾರೆ. ಮಿಸಸ್ ಕೊಪ್ತಿನ, ಶಾರದಾ ಈ ಮನೆಗೆ ಸೊಸೆಯಾಗಿ ಬರ್ಬೇಕಾಗಿತ್ತು. ಆ ಜಾಗಕ್ಕೆ ನೀವು ಬಂದು ಶಾರದೆಗೆ ಅನ್ಯಾಯವಾಗಿದೆ ಅಂತ ತಾನೇ ನೀವು ನಿಮ್ ದೇಶಕ್ಕೆ ವಾಪಸ್ ಹೋಗ್ಬೇಕು ಅಂತಿರೋದು? ದೇಹಕ್ಕೋಸ್ಕರ ನೀವು ಈ ತ್ಯಾಗ ಸಿದ್ಧರಾಗಿದ್ದು ನಿಜಕ್ಕೂ ಮೆಚ್ಚಬೇಕಾಗ್ತದೆ. ಆದರೆ ಶಾರದೆಗೋಸ್ಕರ ನೀವು ನಿಮ್ ನಿರ್ಧಾರ ಬದಲಾಯಿಸ್ಕೋಬೇಕು. ಶಾರದೆ ನಿಮ್ಮನ್ನು ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ. ನೀವು ಈ ಮನೇಲಿ ನಗ್ನಗ್ತಾ ಸಂತೋಷವಾಗಿರ್ತೀನಿ ಅಂತ ಮಾತು ಕೊಟ್ಟರೆ ಮಾತ್ರ ಶಾರದೆ ನನ್ನ ಜೊತೆ ಹಾಯಾಗಿ ಬಾಳ್ತಾಳೆ. ಏನ್ ಹೇಳ್ತೀರಿ?